ಧ್ಯಾನ ಜಗತ್ತನ್ನ ಸೃಷ್ಟಿಕರ್ತ ಅಂತ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೂ ಹಾಗೆ ಸ್ವರ್ಣಮಾಲ ಪತ್ರಿಜಿ ಮೇಡಮ್ ರವರಿಗೂ ಈ ಸಂದರ್ಭದಲ್ಲಿ ನನ್ನ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಹಾಗೆ ಈ ಧ್ಯಾನ ಅಂತಕ್ಕಂಥದ್ದು ನನಗೆ ಕಳೆದ 8 ತಿಂಗಳಿಂದ ಈ ಒಂದು ಪರಿಚಯ ಆಯಿತು. ನಮಗೆ ನಾನು ವೃತ್ತಿಯಲ್ಲಿ ಶಿಕ್ಷಕನಾಗಿರೋದ್ರಿಂದ ಈ ಒಂದು ಜೂಮ್ ಸೆಷನ್ ಅಂತಕ್ಕಂಥದ್ದು ನಮಗೆ ಇಲಾಖೆಯಲ್ಲಿ ಮೊದಲಿಂದ ಪರಿಚಯ ಆಯಿತು. ಆದರೆ ನನಗೆ ಅಕ್ಟೋಬರ್ 10ನೇ ತಾರೀಕು ಈ ಒಂದು ಜೂಮ್ಗೆ ಲಿಂಕನ್ನು ನನಗೆ ಕಳಿಸ್ಕೊಟ್ರು. ಆವತ್ತು ಆ ಜೂಮ್ ಲಿಂಕಲ್ಲಿ ನೋಡಿ ನಾನು ಬೆಳಗ್ಗೆ 5 ಗಂಟೆಗೆ ಈ ಮೊದಲಿಗೆ ನಾನು ಧ್ಯಾನಕ್ಕೆ ಅಂತೇಳಿ ಸಿದ್ಧನಾಗಿ ಕೂತ್ಕೊಂಡೆ. ಆ ದಿನ ನೋಡೋಣ ಇದು ಏನು ಧ್ಯಾನ ಅಂತಕ್ಕಂಥ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಆ ಕೂತಾಗ ಆರತಿ ಮೇಡಮ್ ಅವರು ಫಸ್ಟು ಹೀಗೆ ಕೈ ಲಾಕ್ ಮಾಡ್ಕೊಳ್ಳಿ, ಕಣ್ಣು ಮುಚ್ಚಿ, ಮತ್ತೆ ನೀವು ಸುಖಾಸನದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ನಾವು ಕಣ್ಣು ಮುಚ್ಚಿ ಕೂತೆ 5 ಗಂಟೆಗೆ ಅಷ್ಟೇನೆ. ಆಮೇಲೆ ಕೊನೆಗೆ ಇನ್ನ 10 ನಿಮಿಷ ಇದೆ, ಇನ್ನ 5 ನಿಮಿಷ ಇದೆ, ಕಣ್ಬಿಡಿ ಅನ್ನೋಕ್ಕಂಥದ್ದು ಒಂದು ಸಂದೇಶವನ್ನು ಕೊಟ್ಟರು. ನಾನು ಇಷ್ಟು ಬೇಗ 1 ಗಂಟೆ ಆಯ್ತಾ ಅಂತಕ್ಕಂಥ ಒಂದು ನನಗೆ ಒಂದು ಹೊಸ ಅನುಭವ ಆಯಿತು. ಅವತ್ತೇನೆ ಆಗ್ಲೇನೆ ಮೇಡಮ್ ನೀವು 1 ಗಂಟೆ ನಮ್ಮ ಕೈಲಿ ಧ್ಯಾನ ಮಾಡಿಸಿದ್ರ ಅಂತ ಹೇಳಿ ನಾನು ಮತ್ತೆ ಅವ್ರನ್ನ ಕೇಳಿದೆ. ಸರ್ ಹೌದು ಸರ್ ಮಾಡಿಸಿದ್ವಿ ಅಂದ್ರೆ, ಮೇಡಮ್ ನನಗೆ ಗೊತ್ತಾಗ್ಲಿಲ್ಲ ನೀವು ಜಸ್ಟ್ 1-10 ನಿಮಿಷ ಕುಡಿಸಿದೇನೋ ಅನ್ಸುತ್ತೋ ಅಂದ್ರು. ಸೊ ಅವತ್ತಿನ ನನಗೊಂದು ಅನುಭವ ನನ್ನಲ್ಲಿ ತುಂಬಾನೇ ಇನ್ಸ್ಪೈರ್ ಆಯಿತು. ಈ ಧ್ಯಾನದಲ್ಲಿ ಏನೋ ಶಕ್ತಿ ಇದೆ. ನಾನೇನು 15-20 ದಿವಸದಿಂದ ಧ್ಯಾನ ಮಾಡ್ತಾ ಇದ್ದೆ, ಆ ಸಂದರ್ಭದಲ್ಲಿ ನನ್ನ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆ, ಆ ಒಂದು ನಾನ್ ವೆಜ್ ತಿಂದಿದ್ದ ದಿನ ನನಗೆ ಏನಾಯ್ತು ಅಂತ ಅಂದ್ರೆ, ಎಲ್ಲ ರಕ್ತಸಿಕ್ತವಾಗಿ ಬಿದ್ದಿರ್ತಕ್ಕಂಥ ದೇಹಗಳು, ಆ ಪ್ರಾಣಿಗಳಲ್ಲೆಲ್ಲ ರಕ್ತ ಸೋರ್ತಕ್ಕಂಥದ್ದು, ಏನೋ ವಿಚಿತ್ರವಾಗಿ ಒಂದು ಅನುಭವ ಆಯ್ತು ನನಗೆ. ಅವತ್ತು ಧ್ಯಾನ ಮಾಡೋಕ್ಕಾಗ್ಲಿಲ್ಲ. ಆಮೇಲೆ ನಾನು ನನ್ನ ಮಿಸ್ಸಸ್ ಹೇಳ್ದೆ, ಅವತ್ತು ಇನ್ ಮುಂದಕ್ಕೆ ನನ್ನನ್ನು ಯಾವತ್ತು ಬಲಾಂತರ ಮಾಡ್ಬೇಡಮ್ಮ, ನೋಡು ನನಗೆ ಇವತ್ತು ಧ್ಯಾನ ಮಾಡೋಕ್ಕಾಗ್ಲಿಲ್ಲ ಅಂತ. ಆಮೇಲೆ ಆ ದಿನ ಬಿಟ್ಟು ಮತ್ತೆ ಮಾರನೇ ದಿವಸದಿಂದ ಮತ್ತೆ ಕಂಟಿನ್ಯೂ ಮಾಡಿದೆ. ಇವತ್ತಿನವರೆಗೂ ನನಗೆ ಅದರ ಒಂದು ಯಾವುದೇ ಅಹಿತಕರ ಘಟನೆಗಳು ನನ್ನ ಮನಸ್ಸಲ್ಲಿ ಬರಲಿಲ್ಲ. ಬಹಳ ಆನಂದವಾಗಿದ್ದೀನಿ, ಖುಷಿಯಾಗಿ ಧ್ಯಾನ ಮಾಡ್ತಾ ಇದ್ದೀನಿ. ಈ ನಾನ್ ವೆಜ್ ಅಂತಕ್ಕಂಥದ್ದನ್ನ, ಈ ಮಾಂಸಾಹಾರ ಅಂತಕ್ಕಂಥದ್ದನ್ನ ನಾನು ಎಷ್ಟು ಪ್ರಿಯ ಆಗಿದ್ದೆ ಅದಕ್ಕೆ ಅಂದ್ರೆ ಅದನ್ನ ಹೇಳಕ್ಕಾಗೋದಿಲ್ಲ. ಅದನ್ನ ಅದನ್ನು ತಿಂದಂತವ್ರಿಗೆ ಗೊತ್ತಾಗತ್ತೆ. ಆದ್ರೆ ಈ ಸಂದರ್ಭದಲ್ಲಿ ನಾನು ಅದನ್ನ 8 ತಿಂಗಳಿಂದ ನನ್ನ 10ಕ್ಕೂ ಬರ್ತಾ ಇಲ್ಲ. ಅದು ಇದಕ್ಕೆ ಒಂದು ನಾನು ಇವತ್ತು ಈ ಜೂಮ್ ಅಲ್ಲಿ ಮತ್ತೆ ಈ PMC ಚಾನೆಲ್ ಇಂದ ಹೇಳ್ಬೇಕು. ನನ್ನ ಒಂದು ಅಪ್ರತಿಮ ಒಂದು ಏನು ಅದು ಹೇಳ್ಬೋದು ಅಂತಂದ್ರೆ, ನನ್ನಲ್ಲಿ ನಡೆತಕ್ಕಂತ ಒಂದು ವಿಚಾರ. ನಮ್ಮ ಅಕ್ಕನ ಮಗಳ ಮದ್ವೆ ಆಯ್ತು ಈ ಲಾಕ್ಡೌನ್ ಮುಂಚೆ ಸುಮಾರು. ಅವರು ನಾನ್ ವೆಜ್ ಬೀಗ್ ರೂಟಕ್ಕೆ ಒಂದು 70 ಕುರಿಗಳು, ಒಂದು 30-40 ಮೇಕೆ, 1,000 kg ಕೋಳಿ, ಹೀಗೆ ಎಲ್ಲಾವುದನ್ನು ಅರೇಂಜ್ ಮಾಡಿದ್ರಲ್ಲಿ. ನಾನು ಆದ್ರೂ ಸ್ವಂತ ಅಕ್ಕನ ಮಗಳೆಲ್ಲ ಮದುವೆಗೆ ಹೋಗ್ಲೇಬೇಕು ಆ ಒಂದು ಬೀಗರ ಕಾರ್ಯಕ್ರಮಕ್ಕೆ ಅಂತೇಳಿ ಹೋದೆ. ಎಲ್ಲಾ ಮಾಡಿ ನಾನು ಅವತ್ತು ಬಂಧುಗಳೇ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಆ ದಿನಾನೆ ನಾನು ಉಪವಾಸ ಮಾಡಿದೀನಿ. ಇನ್ನ ಊಟ ಮಾಡುವಂತಾರಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಆ ದಿನ ಉಪವಾಸ ಮಾಡಿ, ಅವರು ಏ ಇಲ್ಲ ಇವತ್ತು ಒಂದು ಪೀಸನ ನೀನು ತಿನ್ನು ಅಂತ ಬಲವಂತ, ಇಲ್ಲ ನಾನು ತಿನ್ನಲ್ಲ ಇವತ್ತು ಉಪವಾಸ ಇದ್ದೀನಿ ಅಂತ ಹೇಳಿ ಸಂಜೆವರೆಗೂ ಇದ್ದೀನಿ, ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿದ್ದೀನಿ. ಜಸ್ಟ್ ಒಂದು ಗ್ಲಾಸ್ ಕಬ್ಬಿನ ಹಾಲು ಮತ್ತೆ ಫ್ರೂಟ್ ಸಲಾಡ್ ಅನ್ನ ತಿನ್ಬಿಟ್ಟು ನಾನು ಉಪವಾಸ ಇದ್ದೀನಿ ಅಂತ ಹೇಳಿ ಆ ದಿನ ನನ್ನ ಜೀವನದಲ್ಲಿ ಮರೆಯಕ್ಕಾಗದಂತ ದಿನ. 35-40 ತರದ ಒಂದು ನಾನ್ ವೆಜ್ ಐಟಮ್ಗಳು ಮಾಡಿದ್ದಾರೆ. ಎಲ್ರೂ ಬಲವಂತ ಮಾಡ್ತಾ ಇದಾರೆ, ಬಟ್ ನನಗೆ ಮುಟ್ಟೋದಕ್ಕಾಗಲ್ಲ. ನಮ್ಮ ಸರ್ ಏನ್ ಹೇಳ್ತಾರೆ, ಧ್ಯಾನ ಜಗತ್ತಾಗ್ಬೇಕು, ಪಿರಮಿಡ್ ಜಗತ್ತಾಗ್ಬೇಕು, ಮತ್ತೆ ಶಕಾರ ಜಗತ್ತಾಗ್ಬೇಕು ಅಂತ. ಅದನ್ನ ನಾನು 100% ನಾನು ಅದನ್ನ ಮೈಗೂಡಿಸ್ಕೊಂಡಿದ್ದೀನಿ. ಬಂಧುಗಳೇ, ನಾನು ಮೊದಲಿಗೆ ರಾತ್ರಿ ಒಂದು ಊಟ ಮಾಡಿ 9 ಗಂಟೆ 9:30 ಮಲಗಿದ್ರೆ ಬೆಳಗ್ಗೆ 8 ಗಂಟೆ ಆದ್ರೂ ಎದ್ದೇಳ್ತಾ ಇರ್ಲಿಲ್ಲ. ಯಾಕಂದ್ರೆ ಏನು ಕೆಲಸ ಇರ್ತಿರ್ಲಿಲ್ಲ, ಮತ್ತೆ ರೆಡಿ ಆಗೋದು ಸ್ಕೂಲ್ಗೆ ಹೋಗ್ಬೋದಾಗಿತ್ತು. ಆದ್ರೆ ಇವತ್ತಿನ ದಿನ ನನ್ನಲ್ಲಿ ಎಷ್ಟು ಬದಲಾವಣೆ ಆಗಿದ್ದೀನಿ ಅಂದ್ರೆ, ರಾತ್ರಿ 12-12:30 ನಾನು ರಾತ್ರಿ ಮತ್ತೆ ಮೆಡಿಟೇಷನ್ ಮಾಡಿ ಮತ್ ಮೂರುವರೆ 4 ಗಂಟೆಗೆ ಎದ್ದು ಮತ್ತೆ ಮೆಡಿಟೇಷನ್ ಮಾಡಿ ನನ್ನ ದಿನನಿತ್ಯದ ಕರ್ತವ್ಯ ಮಾಡ್ತಾ ಇದ್ದೀನಿ. ಆದ್ರೂ ನನಗೆ ನಿದ್ದೆ ಮಾಡ್ಬೇಕು ಅಂತಕ್ಕಂಥದ್ದೇ ಇಲ್ಲ. ಅಷ್ಟು ನಮ್ಮ ಈ ದೇಹ ಫ್ರೀ ಆಗಿದೆ. ಹಾಗಾಗಿ ಇದಕ್ಕೆ ನಮ್ಗೆ ಎಲ್ಲ ಚೇತನವನ್ನ ನಮ್ಮ ಪತ್ರಿಜ ಸರ್ ತುಂಬಿದ್ದಾರೆ ಅಂತಕ್ಕಂಥ ಹೇಳಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನನ್ನಲ್ಲಿ ಈ ಧ್ಯಾನಕ್ಕೆ ಬಂದ ಮೇಲೆ ಆಗ್ತಕ್ಕಂಥ ಬದಲಾವಣೆ ಏನಪ್ಪಾ ಅಂದ್ರೆ,
ಕೋಪ ತುಂಬಾ ಇತ್ತು ನನಗೆ. ಮನೆಯಲ್ಲೂ ಎಲ್ಲರ ಮೇಲೂ ಕೋಪ ಮಾಡ್ಕೊಂತ ಇದ್ದೆ, ಹೊರಗಡೆನೂ ಕೋಪ ಮಾಡ್ಕೊಂತ ಇದ್ದೆ, ಸಡನ್ನ ಕೋಪ ಬರ್ತಾ ಇತ್ತು ನನಗೆ. ಈಗ ಯಾವುದೇ ವಿಚಾರಕ್ಕೂ ತುಂಬಾ ಕಡಿಮೆ, ತುಂಬಾ ಕಡಿಮೆ. ಎಷ್ಟು ನನಗೆ ಕಂಟ್ರೋಲ್ ಆಗಿದ್ದೀನಿ ಅಂದ್ರೆ, ಅವ್ರು ಯಾರು ಏನೇ ಮಾತಾಡಿದ್ರು ನಾನು ಆ ವಿಷಯಕ್ಕೆ ರೆಸ್ಪಾನ್ಸ್ ಮಾಡಕ್ ಹೋಗಲ್ಲ, ಅಷ್ಟು ಒಂದು ಸಮಾಧಾನ ಇದೆ. ಹಾಗೆ ಇನ್ನೂ ಒಂದು ಏನಾಯ್ತು ಅನುಭವ ಅಂದ್ರೆ, ನಮ್ಗೆ ಫ್ರೆಂಡ್ ಸರ್ಕಲ್ ಜಾಸ್ತಿ. ಶಿಕ್ಷಕರು ಅಂದ್ರೆ ಎಲ್ಲರೂ ಇರ್ತಾರೆ, ಅಲ್ಲಿ ಕುತ್ಕೊಳ್ಳೋದು, ಇಲ್ಲಿ ಕುತ್ಕೊಳ್ಳೋದು, ಸುಮ್ಮನೆ ಮಾತಾಡೋದು, ಸಂಡೇ ಸಾಟರ್ಡೆ ಬಂದಾಗ ರಜೆ ಇದ್ದಾಗ ಅವ್ರ ಜೊತೆ ಎಲ್ಲ ಇರ್ತಕ್ಕಂಥದ್ದು, ಅದು ಸರ್ವೇ ಸಾಮಾನ್ಯ ಆಗಿತ್ತು. ಈಗ ಯಾರ ಜೊತೆನೂ ಹೋಗಕ್ ಹೋಗ್ತಾ ಇಲ್ಲ, ನಾನು ಒಂಟಿ ಆಗಿದ್ದೀನಿ ಅಂತ ಅನ್ಸುತ್ತೆ, ಬಟ್ ನನ್ನ ಜೊತೆ ನಾನಿದ್ದೀನಿ. ಅದು ಒಂದು ಬಹಳ ನನಗೆ ಸಂತೋಷ ತರ ಅಂತ ವಿಚಾರ ಆಗಿದೆ. ಹಾಗೆ ತಿಂಗಳಿಗೆ ಎರಡು ಬಾರಿ ಹುಣ್ಣಿಮೆಗಿಂತ ಮುಂಚಿತವಾಗಿ 4 ದಿನ, ಆಮೇಲೆ ಹುಣ್ಣಿಮೆ ಆದ್ಮೇಲೆ ಸರಿ ಅಮಾವಾಸ್ಯೆಯಿಂದ ಮುಂಚೆ 4 ದಿನದಲ್ಲಿ ಏಕಾದಶಿ ಬರುತ್ತೆ, ಆ ದಿನ ನಾನು ಉಪವಾಸ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇರ್ತೀನಿ. ಜೊತೆಗೆ ನಾನು ಹುಣ್ಣಿಮೆ ದಿನ ಸರ್ರು 9 ಗಂಟೆಯಿಂದ 12 ಗಂಟೆವರೆಗೂ ಮಾಡಿಸ್ತಾರೆ. ನಾನು 12 ಗಂಟೆಯಿಂದ ಕಂಟಿನ್ಯೂ ಆದರೆ ಬೆಳಗ್ಗೆ 6:30 ವರೆಗೂ ಪೂರ್ತಿ ನೈಟ್ ಪೂರ್ತಿ ಎದ್ದಿರ್ತೀನಿ, ನೈಟ್ ಪೂರ್ತಿ ಧ್ಯಾನ ಮಾಡ್ತೀನಿ, ಬೆಳಗ್ಗೆ ಡ್ಯೂಟಿಗೆ ಹೋಗ್ತೀನಿ. ಬಹಳ ಖುಷಿಯಾಗಿದ್ದೀನಿ. ಹಾಗೆ ನಾನು ಇನ್ನೂ ಒಂದು ವಿಚಾರ ಹೇಳಬೇಕು ಅಂದ್ರೆ, ನೋಡಿ ನಾನು ಮುಖ್ಯವಾಗಿ ಫಸ್ಟ್ ಧ್ಯಾನಕ್ಕೆ ಬಂದಾಗ ನನಗೆ ಕೇಳಿದ್ರು, ಆರತಿ ಮೇಡಮ್ ಸರ್ ನೀವು ಎಷ್ಟು ದಿನ ಧ್ಯಾನ ಮಾಡಬೇಕು ಅಂತ ಇದ್ದೀರಾ ಅಂತ. ನಾನು ಹೇಳಿದೆ, ಮೇಡಮ್ ನನ್ನ ಉಸಿರು ಇರೋವರೆಗೂ ಧ್ಯಾನ ಮಾಡ್ತೀನಿ, ಯಾಕಂದ್ರೆ ನಾವು ಶ್ವಾಸದ ಮೇಲೆ ಗಮನ ಕೊಡಬೇಕು ಅಂದಾಗ ನನ್ನ ಶ್ವಾಸ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾಡ್ತೀನಿ ಮೇಡಮ್ ಅಂತ ಹೇಳಿದೆ. ಹಾಗೆ ಮತ್ತೆ ನಾನು ಪಿರಮಿಡ್ ವ್ಯಾಲಿಗೆ ಹೋದಾಗ ಧ್ಯಾನ ಕಸ್ತೂರಿ ಪುಸ್ತಕವನ್ನು ತಗೊಬೇಕು ಅಂತ ಅನ್ಕೊಂಡೆ. ಅವರು ಎಷ್ಟಾಗುತ್ತೆ ಅನ್ನೋದಕ್ಕೆ ಅವರು 1 ವರ್ಷಕ್ಕಾದ್ರೆ 350 ಆಗುತ್ತೆ ಅಂದ್ರು. ನಾನು ಅವಾಗ ಯೋಚನೆ ಮಾಡಿದೆ, ಅಲ್ಲಿ 350 ರೂಪಾಯಿ ಕೊಟ್ಟು ನಾನು ಬರೀ ಕೇವಲ 1 ವರ್ಷ ಓದೋದಕ್ಕಿಂತ ಉಸಿರಿರೋವರೆಗೂ ನಾನು ಧ್ಯಾನ ಮಾಡೋದ್ರಿಂದ ನನಗೆ ಕಣ್ಣು ಕಾಣ್ತಕ್ಕಂಥದ್ದು, ಜೊತೆಗೆ ನಾನು ಎಲ್ಲಿವರೆಗೂ ಓದ್ಬೇಕು ಅನ್ಸುತ್ತೋ, ನನ್ನ ಶಕ್ತಿ ಇರೋವರೆಗೂ ಓದ್ಬೇಕು ಅಂತೇಳಿ ಅಜೀವ ಸದಸ್ಯತ್ವರಾಗಿ ಈ ಧ್ಯಾನ ಪುಸ್ತಕವನ್ನ ನಾನು ತಗೋತಾ ಇದ್ದೀನಿ. ಹಾಗೆ ನನಗೆ ಮೊದಲು ಯಾವುದೇ ಒಂದು ಪುಸ್ತಕಗಳನ್ನ ಕೊಂಡ್ಕೊಳ್ತಕ್ಕಂಥದ್ದು, ನಾವು ಪಾಠ ಮಾಡ್ತಕ್ಕಂಥದ್ರಿಂದ ಅಲ್ಲೇನೆ ಈಗ ಮಕ್ಕಳಿಗೆ ಪ್ರಿಪೇರ್ ಆಗಿ ಹೋಗ್ತಕ್ಕಂಥದ್ದೇ ಆಗ್ತಿತ್ತು. ಆದ್ರೆ ಈಗ ಅಮೆಝಾನ್ ಅಲ್ಲಾಗ್ಲಿ ಫ್ಲಿಪ್ಕಾರ್ಟ್ ಅಲ್ಲಾಗ್ಲಿ ಯಾವುದೇ ಒಂದು ಈ ಧ್ಯಾನದ ಸಂಬಂಧಪಟ್ಟಂತೆ ಒಂದು ಪುಸ್ತಕ ಹೇಳಿದ್ರೆ ಅದನ್ನ ತಕ್ಷಣ ಬುಕ್ ಮಾಡಿ ತಗೊಂಡು ಸುಮಾರು ಒಂದು 40-50 ಪುಸ್ತಕ ಕೇವಲ 8 ತಿಂಗಳಲ್ಲಿ, ಒಳ್ಳೆ ಎಲ್ಲ ಅದ್ಭುತವಾದ ಪುಸ್ತಕಗಳೇ, ಬಹಳ ಚೆನ್ನಾಗಿದೆ. ಯೋಗಿಯ ಆತ್ಮಕಥೆ, ಆಮೇಲೆ ಹಿಮಾಲಯದ ಸನ್ನಿಧಿಯಲ್ಲಿ, ಹಾಗೆ ಆ ತರದಂತಹ ಸಾಕಷ್ಟು ಪುಸ್ತಕಗಳ ತೊಡೆದಿ. ಪಿರಮಿಡ್ ವ್ಯಾಲಿಗೆ ಹೋದಾಗ ಪತ್ರಿ ಸರ್ ಅವರ ಸಾಕಷ್ಟು ಪುಸ್ತಕಗಳು ಸಹ ನಾನು ತಗೊಂಡಿದ್ದೀನಿ. ಮತ್ತೆ ನಾನು ಈ ಧ್ಯಾನ ಮತ್ತೆ ಪ್ರಾಪಂಚಿಕವಾಗಿ ಇರ್ತಕ್ಕಂಥ ಜ್ಞಾನ ಒಂದೇ ನನಗೆ ಗೊತ್ತಿರಿದ್ದು, ಆದ್ರೆ ಅಲ್ಲಿವರೆಗೂ ನಾವು ಯಾವುದೇ ಒಂದು ವಿಚಾರವನ್ನ ನನಗೆ ನನ್ನ ಒಂದು ದೇಹದ ಮೇಲೆ, ನನ್ನ ಆತ್ಮದ ಮೇಲೆ, ನನ್ನ ಮೇಲೆ ನಾನು ಯಾವತ್ತು ಪ್ರಯೋಗ ಮಾಡ್ಕೊಂಡಿರ್ಲಿಲ್ಲ. ಈಗ ಫಸ್ಟ್ ನಾನು ಧ್ಯಾನಕ್ಕೆ ಕೂತಾಗ ನನಗೆ ಯಾವುದೇ ರೀತಿ ಅನುಭವ ಆಗಲಿಲ್ಲ. ಇದುವರೆಗೂ ನನಗೆ ನನ್ನ ವೈಯಕ್ತಿಕವಾಗಿ ಕೋಪ ಇರ್ಬೋದು, ಬಟ್ ನಾನು ಏನು, ನನ್ನ ಒಂದು ಅಸ್ತಿತ್ವ ಏನು, ನಾನು ಹೆಂಗಿದ್ದೀನಿ ಅಂತಕ್ಕಂಥದ್ದನ್ನು ಮಾತ್ರ ಅರ್ಥ ಮಾಡ್ಕೊಂತಿದ್ದೀನಿ ಹೊರತಾಗಿ, ಬಟ್ ನನಗೆ ಯಾವುದು ಬೇರೆ ತರದ ಯಾವುದು ನನ್ನಲ್ಲಿ ಒಂದು ಬದಲಾವಣೆ ಕಂಡಿಲ್ಲ. ನನಗೆ ಬಹಳ ಸಂತೋಷ ಇದೆ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ. ಪತ್ರಿಜ ಸರ್ ಒಂದು ಏನು ವೇದಿಕೆ ಅಂತ ಹೇಳ್ಬೋದು, ಒಂದು ಅವಕಾಶವನ್ನು ಮಾಡಿಕೊಟ್ರು ಅಂತ ಹೇಳ್ಬೋದು. ಹಾಗಾಗಿ ನಾನು ತುಂಬಾ ಚೆನ್ನಾಗಿದ್ದೀನಿ, ಬಹಳ ಖುಷಿಯಾಗಿದ್ದೀನಿ. ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಸಹ ಧ್ಯಾನ ಮಾಡ್ತಾ ಇದ್ದೀವಿ, ಹಾಗಾಗಿ ನಾನು ಸಾಕಷ್ಟು ಜನಕ್ಕೆ ಧ್ಯಾನವನ್ನು ಸಹ ಪ್ರಚಾರ ಮಾಡ್ತಾ ಇದ್ದೀನಿ. ಧ್ಯಾನ ಬಂದು ಅಂತ ಗ್ರೂಪ್ ಮಾಡಿಕೊಂಡು ಅದರಲ್ಲಿ ಸಾಕಷ್ಟು ಜನಗಳಿಗೆ ಧ್ಯಾನವನ್ನ ಏನು ಪತ್ರಿಜ ಸರ್ ಕಾನ್ಸೆಪ್ಟ್ ಇದೆ, ಒಂದು ಆನಾಪಾನ ಸತಿ ಅದ್ರ ಬಗ್ಗೆ, ಮತ್ತೆ ಈ ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಮತ್ತೆ ಶಾಖಾಹಾರ ಜಗತ್ತು, ಇದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀನಿ. ಎಲ್ಲಾ ಜನ ಎಲ್ಲರೂ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ರು ಒಂದು ಧ್ಯಾನವನ್ನ ಪಡೆಯುವಂತವರಾಗ್ಬೇಕು, ಜೊತೆಗೆ ಎಲ್ರು ಶಾಖಾಹಾರಿಗಳಾಗ್ಬೇಕು, ಎಲ್ರ ಮನೆಯಲ್ಲೂ ಪಿರಮಿಡ್ ಇರಬೇಕು. ನೋಡಿ ನಮ್ಮನೆಲ್ಲೂ ಪಿರಮಿಡ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಮತ್ತೆ ಈ ಒಂದು ಧ್ಯಾನಕ್ಕೆ ಈ 2020 ಮತ್ತೆ 2021 ನನ್ನ ಒಂದು ಏನ್ ಆಗಿತ್ತಿದೋ ಅಕ್ಟೋಬರ್ಗೆ ಅಂತಕ್ಕಂಥ ಒಂದು ವಿಚಾರವನ್ನು ತಮಗೆ ತಿಳಿಸ್ತೀನಿ. ನೋಡಿ ಈ ಕೊರೋನಾ ಅಂತಕ್ಕಂಥದ್ದು ಬಂದಿದ್ದಕ್ಕೆ ನಮ್ಗೆ ಒಂದು ಏನು ಕೇವಲ ಈ ಒಂದು ಪರಿಸ್ಥಿತಿಗೆ ಅಡ್ಜಸ್ಟ್ ಆಗ್ಬಿಟ್ಟು ಒಂದು ಮಾನಸಿಕವಾಗಿ ಖಿನ್ನತೆಯಾಗಿ ಗಡ್ಡ ಬಿಟ್ಕೊಂಡು
ಬಹಳ ವಿಚಿತ್ರವಾಗಿದ್ದೆ ನಾನು. ಏನಕ್ಕೆ ಅಂದ್ರೆ ಹೊರಗಡೆ ಹೋಗಂಗಿಲ್ಲ, ಗೇಟ್ ಬೀಗ ಹಾಕಿರೋರು ಮನೆಯಲ್ಲಿ, ಮನೆ ಮೇಲೇನೆ ಸುತ್ತಿಡ್ಬೇಕಾಗಿತ್ತು. ಜೊತೆಗೆ ಹೊರಗಡೆ ಯಾರನ್ನು ನಾವು ಕಾಂಟ್ಯಾಕ್ಟ್ ಮಾಡಂಗಿಲ್ಲ. ಏನಪ್ಪ ಮಾಡೋದು, ಏನು ಇಷ್ಟೊಂದು ಭೀಕರವಾಗಿಬಿಡ್ತಲ್ಲ ಇದು ಅಂತಕ್ಕಂಥ ಒಂದು ಭಯ ಇತ್ತು. ನಾನು ಅಕ್ಟೋಬರ್ 10ನೇ ತಾರೀಕು ಈ ಒಂದು ಧ್ಯಾನಕ್ಕೆ ಬಂದ ಮೇಲೆ ಇದರಿಂದ ಸಾಕಷ್ಟು ಬದಲಾವಣೆ ಆಗಿದ್ದೀನಿ. ಜೊತೆಗೆ ನೋಡಿ, ಈಗ ನಾನು ಹೊರಗಡೆ ಎಲ್ಲಿ ಓಡಾಡಿದ್ರು ಎಲ್ಲಿದ್ರು ಬಹಳ ಖುಷಿಯಾಗಿದ್ದೀನಿ. ಕೊರೋನಾ ಅಂತಕ್ಕಂಥದ್ದು ಅದು ಜಸ್ಟ್ ಅದು ಒಂದು ಯಾವುದೋ ಒಂದು ನಮ್ಮಲ್ಲಿ ಬಂದಿದೆ, ನಮ್ಮ ಗೆಳೆಯನಾಗಿದೆ ಅಂತಕ್ಕಂಥ ಭಾವನೆ ಇದೆ. ಜೊತೆಗೆ ಅದು ನಮ್ಮ ಒಂದು ಪ್ರಕೃತಿ ಮಡಿಲಲ್ಲಿ ನಾವು ಮಾಡ್ತಕ್ಕಂಥ ಯಾವುದೋ ಒಂದು ತಪ್ಪಿನಿಂದಾಗಿ ಪ್ರಕೃತಿ ಮಾತೆಗೆ ನಾವು ಮಾಡಿರ್ತಕ್ಕಂಥ ಒಂದು ದ್ರೋಹದಿಂದ ಅದು ಬಂದಿದೆ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ಅದು ಬಂದಿದೆ ಹೋಗುತ್ತೆ. ಆ ಒಂದು ನನಗೆ ಕೊರೋನಾ ಬಂದಿದೆ ಅಂತಕ್ಕಂಥ ಭಾವನೆನೇ ಇಲ್ಲ ಈಗ. ಜೊತೆಗೆ ನಾವು ಎಲ್ಲರೂ ಸಹ ಖುಷಿಯಾಗಿರ್ಬೇಕು, ನಾವು ಪ್ರಕೃತಿ ಮಾತೆಯ ಮಕ್ಕಳಾಗಿರ್ಬೇಕು, ಪ್ರಕೃತಿಗೋಸ್ಕರ ಇರಬೇಕು ಅಂತಕ್ಕಂಥದ್ದು ನಾನು ಹೇಳಕ್ ಬಯಸ್ತೀನಿ. ಮತ್ತೆ ಇನ್ನು ಈ ಧ್ಯಾನಕ್ಕೆ ಬಂದ್ರೆ, ಧ್ಯಾನ ಪ್ರತಿಯೊಬ್ಬರಿಗೂ ಬೇಕು, ಪ್ರತಿಯೊಬ್ಬರು ಮಾಡಬೇಕು. ಇದಕ್ಕೆ ಮತ್ತೆ ಏನು ಧ್ಯಾನದ ಒಂದು ಅವಧಿ ಇಲ್ಲ. 5 ವರ್ಷದ ಮಗುವಿಂದ ಹಿಡಿದು 100 ವರ್ಷದವರೆಗೂ ಇರುವಂತವರು ಅವರ ವಯಸ್ಸಿಗೆ ಅನುಗುಣವಾಗಿ ಪ್ರತಿಯೊಬ್ಬರು ಮಾಡಬಹುದು. ಹಾಗೆ ಒಂದು ಧ್ಯಾನ ಮಾಡತಕ್ಕಂಥದ್ದು ಅವರು ಏನೀಗ ಉಸಿರಾಟ ಕಡೆ ಗಮನ ಕೊಟ್ಟು ಮಾಡ್ತಕ್ಕಂಥದ್ದು. ಜೊತೆಗೆ ನಾನು ಶಾಲೆಗಳಿಗೆ ಹೋದಾಗ ಅಲ್ಲಿ ಮಕ್ಕಳ ಹತ್ರ ಎಲ್ಲ ಧ್ಯಾನ ಮಾಡಿಸ್ತೀನಿ. ಮತ್ತೆ ಇಲಾಖೆಯಲ್ಲಿ ಅಧಿಕಾರಿಗಳಿಗೆ ಏನಾದ್ರು ನಾವು ಒಂದು ಶಿಕ್ಷಕರಿಗೆ ಸಭೆ ಮಾಡಿದಾಗ ಅಲ್ಲೂ ಸಹ ಒಂದು ಧ್ಯಾನವನ್ನು ಮಾಡಿಸ್ತೀನಿ. ಹಾಗಾಗಿ ಧ್ಯಾನ ಪ್ರಚಾರವನ್ನು ಸಹ ಸಾಕಷ್ಟು ಎಲ್ಲ ಕಡೆನೂ ಮಾಡ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿ ನಿಮ್ಮ ಒಂದು ಅನುಭವವನ್ನ ಹಂಚಿಕೊಂಡಿದ್ದೀರಾ ನಮ್ಮ ಜೊತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ನಾನೊಂದು ನಿಮ್ಗೆ ಪ್ರಶ್ನೆ ಕೇಳ್ಬೋದಾ ಸರ್? ಹೇಳಿ ಮೇಡಮ್. ಓಕೆ ಸರ್, ಈಗ ನೀವು ಹೇಳಿದ್ರಿ ನಿಮ್ಮ ಅಕ್ಕವ್ರ ಮಗಳ ಮನೆಗೆ ಮದ್ವೆಗೆ ಹೋಗಿದ್ರಿ ಅಂತ ಹೇಳಿ, ಅಲ್ಲಿ ನೀವ್ ಏನ್ ಮಾಡಿದ್ರಿ, ಉಪವಾಸ ಅನ್ನೋ ಒಂದು ಅಸ್ತ್ರನ ಹಿಡ್ಕೊಂಡು ಅಲ್ಲಿ ನೀಟಾಗಿ ಅಲ್ಲಿ ಅವ್ರಿಗೂ ತೊಂದ್ರೆ ಆಗ್ಲಾರ್ದ ನಿಮ್ಗೂ ತೊಂದ್ರೆ ಆಗ್ಲಾರ್ದ ನೀವು ಮಾಡ್ಕೊಂಡು ಬಂದ್ರಿ. ಎಸ್, ಈಗ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಈಗ ನೀವು ಮಾಂಸಾಹಾರಿಯಿಂದ ದೂರ ಆಗಿ ಶಾಖಾಹಾರಿ ಆಗಿದ್ದೀರಾ, ನಿಮ್ಮ ಮನೆಯಲ್ಲಿ ಯಾವ ತರ ವರ್ತನೆ ಇದೆ ಸರ್? ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ ತಿನ್ಲೇಬೇಕು, ನಾವೆಲ್ಲ ಫಸ್ಟ್ ಇಂದ ತಿನ್ಕೊಂಡ್ ಬಂದಿದ್ದೇವೆ, ಇಷ್ಟು ವರ್ಷದಿಂದ ಹಿಂದೆ ಎಲ್ರು ಮಾಡಿದ್ದಾರೆ, ನಮ್ಮ ಮನೇಲಿ ಮಾಡ್ತಾ ಇದ್ದೀವಿ, ಹಾಗಾಗಿ ತಿನ್ನಿ ಅಂತ ಒಂದು 15 ದಿನ ಸ್ವಲ್ಪ ಇದ್ ಮಾಡಿದ್ರು. ಒಂದ್ ಸರಿ ನಾನು ಅವ್ರ ಬಲಾಂತಕ್ಕೋಸ್ಕರ ತಿಂದು ಅವತ್ತು ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿದ್ದಕ್ಕೆ ಮತ್ತೆ ಅವತ್ತಿಗೆ ಅವರು ಬಲಾಂತ ಮಾಡ್ತಾ ಇಲ್ಲ ಮೇಡಮ್. ಎಲ್ಲಿಗೆ ಹೋದ್ರು ನನ್ನ ಯಾರು ತಿನ್ನು ಅನ್ನಲ್ಲ, ಆರಾಮಾಗಿದ್ದೀನಿ ಮೇಡಮ್, ಏನು ಕೇಳಲ್ಲ. ಓಕೆ, ಈಗ ಧ್ಯಾನ ಅನ್ನೋದು ನಿಮ್ಗೊಂದೇ ಅಳವಡಿಸ್ಕೊಂಡಿದ್ದೇನಾ, ಇಲ್ಲ ನಿಮ್ಮ ಇಡೀ ಕುಟುಂಬದಿಂದ ಈ ಮಾಂಸಾಹಾರದಿಂದ ದೂರ ಇದ್ದೀರಾ? ಮೇಡಮ್, ಧ್ಯಾನ ಇಡೀ ಕುಟುಂಬ ಮಾಡ್ತಾ ಇದ್ದೇವೆ, ಈಗ ಮಕ್ಕಳು ಇನ್ನೂ ಸ್ವಲ್ಪ ಅದರಿಂದ ಆಚೆಗೆ ಬಂದಿಲ್ಲ. ಓಕೆ, ಮಗಳು ಹೇಳುತ್ತೆ, ಮೇಡಮ್ ಅಪ್ಪ ನೀನು ಇಷ್ಟು ವರ್ಷ ತಿಂದಿದ್ಯಾ, ಈಗ ನಿನಗೆ ಬಿಡ್ಬೇಕು ಅನ್ಸುತ್ತೆ ಬಿಟ್ಟಿದ್ಯಾ, ಈಗ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನಗೂ ಒಂದ್ ಸ್ವಲ್ಪ ದಿನ ಅವಕಾಶ ಕೊಡು, ಅವತ್ತು ನಾನು ಬಿಡ್ತೀನಿ ಅಂದ. ಓಕೆ, ಸೆಕೆಂಡ್ ಪ್ಲೀಸ್ ಮಗಳು, ಹಂಗಾಗಿ ಆಯ್ತಮ್ಮ ನಿನ್ ಇಷ್ಟನೇ ಅಂತ ಹೇಳಿದೆ. ಓಕೆ, ಕರೆಕ್ಟ್ ಸರ್. ಈಗ ನಾವು ತಿಳಿಸೋ ಧರ್ಮ ತಿಳಿಸ್ಬೇಕು, ಧ್ಯಾನ ಅನ್ನೋದು ಅವ್ರ ಜೀವನದಲ್ಲಿ ನಾವು ಅಳವಡಿಸಿ ಬಿಟ್ಬಿಟ್ರೆ, ಆ ಜ್ಞಾನವನ್ನ ಕೊಟ್ಬಿಟ್ರೆ, ಧ್ಯಾನ ಅನ್ನೋ ಅಸ್ತ್ರ ಅವರಿಗೆ ತಿಳಿಸ್ಬಿಟ್ರೆ, ನಂತರ ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ. ನಾವು ತಿಳಿಸೋದ್ ನಾವು ತಿಳಿಸ್ಬೇಕು ಅನ್ನೋದು ಎಷ್ಟು ಚೆನ್ನಾಗಿ ಹೇಳಿದ್ದೀರಾ. ಹಾಗೆ ನೀವು ಇದು ಅಲ್ಲಿ ಎಲ್ಲಾ ಒಂದು ಪ್ರಾಣಿಗಳನ್ನ ನೋಡಿದಾಗ ನಿಮ್ಗೆ ಯಾವ ತರ ಫೀಲ್ ಆಯ್ತು ಸರ್? ಈಗ ಮೇಡಮ್, ಈಗ ಅವ್ರೇನಾದ್ರೂ ಕೋಳಿ ಅಂಗಡಿಗಳವರು ಇವೆಲ್ಲ ಬಿಟ್ಬಿಡಪ್ಪ ಅಂದ್ರೆ ಬಿಡಕ್ ರೆಡಿ ಇದ್ದೀನಿ ಮೇಡಮ್ ಆಚೆಗೆ. ಓಕೆ, ಈಗ ನಾನು ಮೊದ್ಲು ಹೋದಾಗ ಇದ್ ಚೆನ್ನಾಗಿದ್ಯಾ ಇದ್ ಚೆನ್ನಾಗಿದ್ಯಾ ಯಾವ್ ತಗೊಳ್ಳೋಣ ಅಂತ ಒಂದ್ ಭಾವನೆ ಐತೆ ಮೇಡಮ್. ಈಗ ಅವ್ನು ನನ್ನನ್ನ ಬಿಟ್ಬಿಡು ಅಂತ ಕರಿತೇವೆ ಅನ್ನೋ ಭಾವನೆ ಬರುತ್ತೆ ಮೇಡಮ್ ಆ ಕಡೆ ನೋಡಿದ್ರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಜಾಲರಿಂದ ತೆಗೆದ್ಬಿಡು ಅಂತ ಅನ್ಸುತ್ತೇನೋ ಅನ್ಸುತ್ತೆ ಮೇಡಮ್.
ಸರ್ ಪತ್ರಿಜಿ ಸರ್ ಸಂಕಲ್ಪ ಹೆಂಗ ನೆರವೇರ್ತಾ ಇದೆ ನೋಡ್ರಿ ಸರ್. ಆ ಸಂಕಲ್ಪ ಅವರು ತಮ್ದೊಂದೇ ಅಲ್ಲ, ಇಡೀ ಜಗತ್ತಿಗೆ ಅವ್ರು ಕೊಡ್ತಾ ಇದಾರೆ ಕಲ್ಯಾಣ. ತಮಗೊಂದೇ ಮಾಡ್ಕೊಂತ ಇದಿಲ್ಲ, ಆ ಒಂದು ಸಂಕಲ್ಪದಿಂದ ನಮ್ಮ ಕಲ್ಯಾಣ ಆಗ್ತಾ ಇದೆ. ಈಗ ನೋಡಿ ನೀವು ಶಾಖಾರಿ ಆದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಈಗ ಆತರ ಅಂದ್ರೆ ಸರ್ ಅವರ ಸಂಕಲ್ಪ ಎಷ್ಟು ದೊಡ್ಡದು ಅಂತ ಗೊತ್ತಾಗ್ತಾ ಇದೆ ಸರ್. ಈಗ ನೀವು ಒಂದು ಉದಾಹರಣೆ ಎಲ್ಲರಿಗೆ. ಈಗ ಯಾರೇ ಇದ್ರು ಕೂಡ ನಾವ್ ಹೇಳ್ಬೋದು, ಈಗ ರಮೇಶ್ ಸರ್ ನೋಡಿ ಯಾವ ತರ ಇದಾರ, ನೀವ್ ಆತರ ಆಗ್ರಿ, ಆಗ್ಬಹುದು. ಈಗ ಕೆಲವ್ರು ಹೇಳ್ತಾರೆ ಸರ್ ನನಗ್ ಬಿಡಕ್ ಆಗಲ್ಲ ಅಂತಂದು. ಅವಾಗ ಇನ್ನೂ ಒಂದು ಪಾಯಿಂಟ್ ಏನ್ ಹೇಳ್ತಾರೆ ಸರ್ ನನ್ನ ಹತ್ರ, ನಿಮ್ಮ ವೆಜಿಟೇರಿಯನ್ ಕಿನ ನಮ್ಮ ನಾನ್ ವೆಜಿಟೇರಿಯನ್ ಫುಡ್ ಬಹಳ ಟೇಸ್ಟಿ ಇರುತ್ತೆ ಅಂತಂತಾರೆ ಸರ್. ಅದ್ ನನಗಂತೂ ಗೊತ್ತಿಲ್ಲ. ನಾನಂದೆ ತಿನ್ನೋ ಚಪಲ ಮಾಡೋ ಇದು ಇದ್ರೆ ಯಾವ ಫುಡ್ ಆದ್ರೂ ಟೇಸ್ಟಿ ಆಗಿ ಮಾಡ್ಬೋದು, ಅದೇ ಟೇಸ್ಟಿ ಅಂತ ಅಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಈಗ ನಮಗ್ನ ಒಂದು ಉದಾಹರಣೆ ಆಗಿ ಅಂದ್ರೆ ಕೆಲವ್ರಿಗೆ ಹೆಂಗಿರುತ್ತೆ ಸರ್ ಒಂದು ಪ್ರೂಫ್ ಬೇಕು ಸರ್. ಈಗ ಮೇಡಮ್ ಇದಕ್ಕೊಂದು ಹೇಳ ಮೇಡಮ್ ನಾನು. ಎಸ್ ಸರ್. ಈಗ ನೋಡಿ ನಾನ್ ವೆಜ್ ಏನ್ ಹೇಳ್ತಾರೆ, ಆ ಮಾಂಸವನ್ನ ತಗೊಂಡೋಗಿ ಬರೀ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಲಿ ಮೇಡಮ್, ಉಪ್ಪು ಹಾಕ್ಬಿಟ್ಟು ಅದನ್ನ ಬೇಯಿಸ್ಲಿ, ಆಮೇಲೆ ತರಕಾರಿಗಳು ಉಪ್ಪು ಹಾಕಿ ಬೇಯಿಸ್ಲಿ. ಈಗ ಏನು ಮಸಾಲೆ ರುಬ್ಬಿದ್ದಾರೆ, ಈ ಮಸಾಲೆನ ತರಕಾರಿಗೆ ಹಾಕೋದು ಸೇಮ್ ರುಚಿನೇ, ನಾನ್ ವೆಜ್ ಹಾಕೋದು ಸೇಮ್ ರುಚಿನೇ. ಅವರು ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾರೆ, ಓ ನಾವ್ ಇದಕ್ ಹಾಕಿದ ತಕ್ಷಣ ನಮ್ಮ ಮನೇಲಿ ತುಂಬಾ ಟೇಸ್ಟ್ ಚೆನ್ನಾಗಾಯ್ತು ಅಂತ ಹೇಳಿ. ಇದು 100% ಸುಳ್ಳು ಮೇಡಮ್. ಸೂಪರ್ ಸರ್, ಸೂಪರ್ ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು ಸರ್. ಇನ್ನೊಂದು ಸರ್, ಈಗ ಮಾಮೂಲಾಗಿ ನೀವೊಂದು ಧ್ಯಾನಕ್ಕೆ ಬಂದ್ರಿ ಈಗ 8 ತಿಂಗಳಿಂದ, ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ಆರೋಗ್ಯದ ಅಂದ್ರೆ ಊಟದ ಇದರಲ್ಲಿ ಬದಲಾವಣೆ ಆಗಿದೆ, ಇದ್ರ ಜೊತೆಯಲ್ಲಿ ಮತ್ತೆ ಏನ್ ಬದಲಾವಣೆ ಅನಿಸ್ತಾ ಇದೆ ಸರ್? ಸರ್ ಬಹಳ ಖುಷಿಯಾಗಿದ್ದೀನಿ. ಮೊದಲಿಗೆ ಫ್ರೆಂಡ್ ಸರ್ಕಲ್ ಜಾಸ್ತಿ ಇತ್ತು. ಮೇಡಮ್. ಹಾ ಹೇಳಿ ಸರ್, ಹೇಳಿ ಸರ್. ಮೊದಲೇ ಫ್ರೆಂಡ್ ಸರ್ಕಲ್ ಜಾಸ್ತಿ ಇತ್ತು, ಫ್ರೆಂಡ್ ಸರ್ಕಲ್ ಜಾಸ್ತಿ ಇತ್ತು. ಶನಿವಾರ ಭಾನುವಾರ ಆಚೆಗೆ ಹೋದ್ರೆ ಎಲ್ಲ ಅವ್ರ ಜೊತೆ ಎದ್ದು ಬರ್ಬೇಕಾಗಿತ್ತು. ಈಗ ಯಾರು ಫ್ರೆಂಡ್ ಸರ್ಕಲ್ ಇಲ್ಲ ಮೇಡಮ್, ನನಗೆ ನಾನೇ ಫ್ರೆಂಡು. ಫ್ರೀ ಇದ್ರೆ ಪುಸ್ತಕ ಓದ್ತೀನಿ, ಇನ್ನು ಇದೇ ಇದ್ರೆ ಕುತ್ಕೊಂಡು ಧ್ಯಾನ ಮಾಡ್ತೀನಿ. ಸಮಯ ನಿಗದಿ ಇಲ್ಲ ಮೇಡಮ್. ನಾನು ಯಾವಾಗ ಫ್ರೀ ಇದ್ರು ಮೊದಲು ಟಿವಿ ಜಾಸ್ತಿ ನೋಡ್ತಾ ಇದ್ದೀನಿ ಮೇಡಮ್ ಮನೇಲಿ. ನಮ್ಗೆ ಅದು ಗೊತ್ತಿರ್ಲಿಲ್ಲ ನೋಡಬಾರ್ದು ಅಂತೇಳಿ. ಏನೇ ಕಲ್ಸ್ತಾ ಇರ್ತಾರಲ್ಲ ಅವ್ರ, ಊಟ ಮಾಡೋದು ಕುತ್ಕೊಂಡು ಟಿವಿ ನೋಡೋದು, ಬೆಳಗಿಂದ ಸಂಜೆವರೆಗೂ ರಜೆ ಇದ್ರೆ ಮಲಗ್ತಕ್ಕಂಥದ್ದೇ ಆಗಿತ್ತು. ಈಗ ನಿದ್ದೆ ಅನ್ನೋದೇ ಇಲ್ಲ ಮೇಡಮ್, ಈಗ ಟಿವಿ ನೋಡೋದು ಇಲ್ಲ. ಹಾಗಾಗಿ ನನಗೆ ಬೇಕಾದಷ್ಟು ಕೆಲಸ ಸಿಕ್ತಲ್ಲ, ಪತ್ರಿಕೆ ಸರ್ ಕೊಟ್ರಲ್ಲ ಅಂತೇಳಿ ಬಹಳ ಖುಷಿ ಆಗ್ತೀನಿ ಮೇಡಮ್. ಸರ್ ನನ್ನ ಕಡೆಯಿಂದ ಒಂದು ನೀವು ಸಜೆಷನ್ ಆದ್ರೆ ತಗೊಳ್ಳಿ, ಇಲ್ಲ ನನ್ನ ಒಂದು ಆಸೆ ಆದ್ರೆ ಅನ್ಕೊಳ್ಳಿ ಸರ್. ನಿಮ್ಮ ಒಂದು ಸರ್ಕಲ್ ದೊಡ್ಡದಿದೆ ಅಂತ ನೀವ್ ಹೇಳಿದ್ರಿ, ನಿಮ್ಮ ಫ್ರೆಂಡ್ ಸರ್ಕಲ್ ಆಯ್ತು, ಎಲ್ಲಾ ಆಯ್ತು, ಬಂಧು ಬಳಗ ಆಯ್ತು. ನೀವು ನಿಮ್ಮ ಒಂದ್ ನೀವು ಒಂದು ಒಂದು ಉದಾಹರಣೆ ಆಗ್ಬೇಕು ಸರ್, ನೀವು ಒಂದು ಆದರ್ಶ ಆಗ್ಬೇಕು ಅವರಿಗೆಲ್ಲ. ಯಾವ ತರ ನೋಡಪ್ಪ ಹೆಂಗಾಗಿದ್ದಾರೆ ಅಂತೇಳಿ, ಅದಕ್ಕೆ ನೀವು ಸರ್ಕಲ್ ನ ಕಟ್ ಮಾಡದೆ ಆ ಸರ್ಕಲ್ ನಲ್ಲಿ ಧ್ಯಾನವನ್ನ ಹೇಳಿ ಅವ್ರನ್ನೆಲ್ಲ ಶಾಖಾರಿಯಾಗಿ ಮಾಡ್ರಿ ಅಂತ ನನ್ನ ಕಡೆಯಿಂದ ಒಂದು ಚಿಕ್ಕ ಆಸೆ ಸರ್. ಮೇಡಮ್ ನಾನ್ ಫಸ್ಟ್ ಧ್ಯಾನ ಮಾಡಕ್ ಕರೆದ್ರೆ ಈಗ ಏನ್ ನಮ್ಮಲ್ಲಿ ಒಂದ್ ಇದೆ ಅಂದ್ರೆ ಧ್ಯಾನ ಮಾಡ್ಬೇಕು, ಈಗ ಮೆಡಿಟೇಷನ್ ಮಾಡ್ಬೇಕು ಅಂದ್ರೆ ನಾವು ಮನೆ ಬಿಟ್ಟು ಹೋಗ್ಬೇಕು, ಎಲ್ಲ ಆಶ್ರಮ ಸೇರ್ಕೊಬೇಕು, ಫ್ಯಾಮಿಲಿ ಬಿಡ್ಬೇಕು ಅಂತ ಭಾವನೆ ಇದೆ ಮೇಡಮ್. ಫೋನ್ ಮಾಡ್ಕೊಡು ಕೇಳ್ತೀನಿ ಅಂತಕ್ಕಂಥದ್ದೆಲ್ಲ ಕೇಳಿದೆ ಮೇಡಮ್. ನಿಮ್ ಮನೇಲಿ ಒಪ್ಪಿದಾರೆ ನಿಮಗೆ ಧ್ಯಾನ ಮಾಡಕ್ಕೆ, ನಿಜವಾಗ್ಲೂ ಒಪ್ಪಿದ್ದಾರೆ ಅಂತೆಲ್ಲ ಕೇಳಿ, ಆಮೇಲೆ ನಾನ್ ಬೆಳಗ್ಗೆ ನಮ್ಮ ಮಿಸ್ಸಸ್ ಅನ್ನು ಜೂಮ್ ಅಲ್ಲಿ ಇಬ್ರು ಕುತ್ಕೊಂಡು ಧ್ಯಾನ ಮಾಡಿ ಹೇಳಿದೀನಿ, ನೋಡಿ ಎಲ್ರೂ ಮಾಡ್ತಾ ಇದೀವಿ ನಮ್ಮ ಫ್ಯಾಮಿಲಿಯಲ್ಲಿ, ನೀವು ಮಾಡಿ. ಇದು ನಾವು ಬರೀ ಧ್ಯಾನ ಅಂತಕ್ಕಂಥದ್ದು ನಾವ್ ಮನೆ ಬಿಟ್ಟು ಆಶ್ರಮ ಹುಡುಕಿ ಹೋಗುವಂತದಲ್ಲ, ಸಂಸಾರದಲ್ಲಿ ಇದ್ಕೊಂಡೆ ಸಂಸಾರವನ್ನ ನಿರ್ವಹಣೆ ಮಾಡ್ಕೊಂಡೆ ಧ್ಯಾನ ಮಾಡ್ತಕ್ಕಂಥದ್ದು. ಈಗೊಂದು ಸಂಸಾರದಲ್ಲಿ ಇರ್ತಕ್ಕಂತ ಆಧ್ಯಾತ್ಮಿಕ ಏನು ಅಂದ್ರೆ ನಮ್ಮಲ್ಲಿ ಯಾವುದೇ ಆಸೆ ಇರಲ್ಲ, ಆಮೇಲೆ ಮಾನಸಿಕವಾಗಿ ಖಿನ್ನತೆ ಉಂಟಾಗಲ್ಲ, ಅನಾರೋಗ್ಯ ಉಂಟಾಗಲ್ಲ, ಈ ಕಡೆ ಸಂಸಾರನೂ ಚೆನ್ನಾಗಿರುತ್ತೆ. ಈ ಆಧ್ಯಾತ್ಮಿಕದಲ್ಲಿ ತೊಡಗಿ ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಸಂಸಾರನೂ ಖುಷಿಯಾಗಿರುತ್ತೆ, ಆನಂದವಾಗಿ ಯಾವುದೇ ರೋಗ ರುಜಿನ ಇಲ್ಲದೆ ಮಾನಸಿಕ ಒತ್ತಡ ಇಲ್ಲದೆ ಖುಷಿಯಾಗಿರ್ಬೋದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ಮೇಡಮ್. ತುಂಬಾ ಜನ ಮಾಡ್ತಾ ಇದ್ದಾರೆ ಮೇಡಮ್. ಹೌದಾ ಸರ್, ಥ್ಯಾಂಕ್ ಯು ಸರ್. ಅದೇ ಯಾಕಂದ್ರೆ ನಿಮ್ ಸರ್ಕಲ್ ದೊಡ್ಡದಿದೆ ಅಂದ್ಮೇಲೆ ನೀವು ಈಗ ಆದರ್ಶ ವ್ಯಕ್ತಿ ಆಗ್ಬಿಟ್ಟಿದ್ದೀರಾ. ಈಗ ಯಾರೇ ಆಗ್ಲಿ ಸರ್ ನೋಡಿ ಧ್ಯಾನ ಬೇಡಪ್ಪ ಈ ವಯಸ್ಸಿಗೆ ಏನು ಅನ್ನೋರಿಗೂ ಒಂದು ಉದಾಹರಣೆ, ಹಾಗೆ ಊಟ ಊಟದ್ರಲ್ಲಿ ಉದಾಹರಣೆ, ಹಾಗೆ ನೀ ಇರ್ತದಲ್ಲ ಒಬ್ರಿಗೆ ನೀನೊಂದು ಓಕೆ ನಿಮ್ ಮನೆಯವರೆಲ್ಲ ಹೆಂಗೆ ಅಂತ ಕೇಳ್ತಿರ್ತಾರೆ,
ಅದಕ್ಕೂ ನೀವು ಉದಾಹರಣೆಯಾಗಿ ನಿಮ್ ಮನೆಯವ್ರು ಕೂಡ ನಿಮ್ ಜೊತೆಲಿ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲಾ ರೀತಿಯಿಂದ ಆನ್ಸರ್ಸ್ ಕ್ಲಿಯರ್ ಇದಾವ್ ನಿಮ್ ಹತ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾಗಿ ನೀವು ಹೇಳಿದೀರಾ, ಎಷ್ಟು ನೀಟ್ ಆಗಿ ಗಟ್ಸ್ ಇಂದ ಹೇಳಿದೀರಾ ನೀವು. ನಾನು ತಿಂತಾ ಇದ್ದೆ, ಈಗ ತಿಂತಾ ಇಲ್ಲ ಅಂತೇಳಿ. ಅದ್ ಹೇಳ್ಬೇಕಂದ್ರೂ ಗಟ್ಸ್ ಬೇಕಲ್ಲ ಸರ್. ಈಗ ಕೆಲವ್ರು ಹೆಂಗಿರುತ್ತೆ ಅಂದ್ರೆ, ಕೆಲವು ಒಬ್ಬೊಬ್ರದ ಅಭಿಪ್ರಾಯ ಪಾಸಿಟಿವ್ ಎಲ್ಲವನ್ನೂ ಹೇಳ್ತೀವಿ, ನೆಗೆಟಿವ್ ನ ಹೇಳ್ಬೇಕು. ನೆಗೆಟಿವ್ ಇನ್ ದ ಸೆನ್ಸ್ ಅಲ್ಲ, ಅವಾಗ ಅದು ತಿಳುವಳಿಕೆ ಕಡಿಮೆ ಇತ್ತು ಅದ್ರ ಬಗ್ಗೆ. ಅದನ್ನ ಹೇಳ್ಬೇಕು ಅಂದ್ರೆ ಒಂದು ಧೈರ್ಯ ಬೇಕು ಸರ್. ಆ ಧೈರ್ಯ ನಿಮ್ಮಲ್ಲಿ ಕಾಣ್ತಾ ಇದೆ. ಏಕೆಂದ್ರೆ ನೀವು ಏನ್ ತಿಳ್ಕೊಂಡಿದ್ದೀರಾ, ಏನ್ ಪಡ್ಕೊಂಡಿದ್ದೀರಾ, ಅದನ್ನ ನೇರವಾಗಿ, ಅದಂತಾರಲ್ಲ ನೇರ ದಿಟ್ಟ ಪ್ರಸಾರ ಅಂತೇಳಿ, ಆ ತರ ನೇರವಾಗಿ ಹೇಳಿದಿರಾ. ತುಂಬಾ ಧನ್ಯವಾದಗಳು. ಹಾಗೆ ಸರ್, ಈ ಒಂದು ಧ್ಯಾನ, ಜ್ಞಾನ, ಸಜ್ಜನ ಸಾಂಗತ್ಯ, ಇದನ್ನ ನೀವೆಲ್ಲ ಎಷ್ಟು, ಅದೇ ಪತ್ರಿ ಸರ್ ಹೇಳ್ತಾರಲ್ಲ, ಲೇಟ್ ಆಗಿ ಬಂದು ಲೇಟೆಸ್ಟ್ ಆಗಿರ್ತಾರೆ ಅಂತೇಳಿ. ನೋಡಿ, ಬಂದ ತಕ್ಷಣನೇ ಧ್ಯಾನ ಮಾಡಿದ್ರಿ, ಬಂದ ತಕ್ಷಣನೇ ಶಾಖಾರಿ ಆದ್ರಿ, ಹಾಗೆ ಬಂದ ತಕ್ಷಣ ಒಂದು ಝೂಮ್ ನಲ್ಲಿ ನೀವು ಧ್ಯಾನವನ್ನ ಕಲ್ತು ಇನ್ನೊಂದು ಝೂಮ್ ನ ನೀವು ಸ್ಟಾರ್ಟ್ ಮಾಡಿದ್ರಿ. ಇವೆಲ್ಲ ಆಗ್ಬೇಕು ಅಂದ್ರೆ ಈ ಒಂದು ಸರ್ಕಲ್, ಆ ಒಂದು ಶಕ್ತಿ ಕ್ಷೇತ್ರ ಎಲ್ಲಿರುತ್ತೆ, ಮನಸ್ಸು ಎಲ್ಲಿರುತ್ತೆ, ಆ ಒಂದು ಕ್ಲಾರಿಟಿ ಎಲ್ಲಿರುತ್ತೆ, ಅಲ್ಲಿ ಎಲ್ಲವೂ ನಡೆಯುತ್ತೆ. ಇಲ್ಲಿ ನೆಗೆಟಿವ್ ಅನ್ನೋದು ಇರೋದೇ ಇಲ್ಲ. ಇನ್ನೊಂದು ಹೇಳಿದ್ರಿ, ಕೋಪ ಕೂಡ ತುಂಬಾ ಕಡಿಮೆ ಆಗಿದೆ ಅಂತಂದು. ಅದನ್ನು ಬಹಳ ಬೇಕು, ಯಾಕಂದ್ರೆ ಅರ್ಷಡ್ ವರ್ಗಗಳು ಇಲ್ಲ ಅಂದ್ರೆ ನಡೆಯಲ್ಲ. ಆದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಅನ್ನೋ ಒಂದು ಜ್ಞಾನ ಇಲ್ಲಿ ಬರುತ್ತೆ. ಅದಕ್ಕೆ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಹೇಳಿದಿರಾ. ಹಾಗೆ ಸ್ವಾಧ್ಯಾಯನ ಅಷ್ಟು ಚೆನ್ನಾಗಿ ಮಾಡಿದೀರಾ ಅಂದ್ರೆ ತುಂಬಾ ಮೆಚ್ಕೊಂತೀನಿ ಸರ್. ನಾನಲ್ಲ, ಎಲ್ಲರೂ ಮೆಚ್ಕೊಂತಾರೆ ನಮ್ PMC ಕನ್ನಡ ಕಡೆಯಿಂದ. ಏಕೆಂದ್ರೆ ಬಂದ 8 ತಿಂಗಳಲ್ಲಿ ನೀವು 50 ಪುಸ್ತಕಗಳನ್ನ ತಗೊಂಡು ಓದೋದು, ಅದರಲ್ಲಿ ಉಪಯೋಗಿ ಆತ್ಮಕತೆ ಅದನ್ನ ಓದಿದೀರಾ, ಅದನ್ನ ತಿಳ್ಕೊಂಡಿದ್ದೀರಾ ಅಂದ್ರೆ ನಿಜವಾಗ್ಲು ನಿಮ್ಗೆ ಎಷ್ಟು ಆ ಧ್ಯಾನದಿಂದ ಲಾಭ ಆಗಿದೆ, ಆ ಧ್ಯಾನದಿಂದ ಎಷ್ಟು ಸ್ವರ್ಗ ಸಿಕ್ಕಿದೆ ಅನ್ನೋದು ಗೊತ್ತಾಗುತ್ತೆ ಸರ್. ಮಾಮೂಲಾಗಿ ಉಪಯೋಗಿ ಆತ್ಮಕತೆ ಓದ್ಬೇಕು ಅಂದ್ರೆ ಮಿನಿಮಮ್ 1 ತಿಂಗಳ 2 ತಿಂಗಳ ಡಬಲ್ ಡಬಲ್ ಓದಿದ್ರೇನೆ ಅದ್ ಅರ್ಥ ಆಗುತ್ತೆ. ಅಂತದ್ರಲ್ಲಿ ನೀವು 50 ಪುಸ್ತಕಗಳನ್ನ ತಗೊಂಡು ಓದಿದಿರಿ ಅಂದ್ರೆ ನಿಜವಾಗ್ಲು ನೀವು ಧ್ಯಾನನೇ ಇಷ್ಟು ದಿವಸ ವೇಟ್ ಮಾಡ್ತಾ ಇದ್ದೆ ನಾನು ನಿಮ್ಮನ್ನು ಕರೆಯೋಕೆ. ಕರೆದ ತಕ್ಷಣ ನೀವ್ ಹೆಂಗ್ ಮಾಡಿದ್ದೀರಾ ಅಂದ್ರೆ, ಒಂದ್ 10 ವರ್ಷದಿಂದ ಧ್ಯಾನ ಮಾಡೋರು ಏನೇನ್ ಮಾಡ್ಬೇಕು ಎಲ್ಲವನ್ನ 8 ತಿಂಗಳಲ್ಲಿ ಮುಗಿಸ್ಬಿಟ್ಟಿದ್ದಾರೆ. 8 ತಿಂಗಳ ಈಸ್ ಈಕ್ವಲ್ ಟು 8 ವರ್ಷ. ತುಂಬಾನೇ ಸ್ಟೇಜ್ ಫೀಲಿಂಗ್ ಇತ್ತು ಮೇಡಮ್, ಭಯ ಆಗ್ತಿರೋದು ಸ್ಟೇಜ್ ಹತ್ರ ಏನಾನ ಮಾತಾಡೋದಕ್ಕೆ ಇನ್ನೊಂದಕ್ಕೆಲ್ಲ. ಸರ್ ನಿಮ್ ಫಸ್ಟ್ ಟೀಚರ್ ಅಲ್ಲ ಸರ್? ಮೇಡಮ್ ಆದ್ರೂ ನಾನು ಬೇರೆ ಟೀಚರ್ಸ್ ಅನ್ ಬಿಟ್ಟಿದ್ದೆ ಮೇಡಮ್, ಏನಾನ ಕಾರ್ಯಕ್ರಮ ಮಾಡೋದಕ್ಕೆ, ಅಲ್ಲಿ ಅವರು ಆಂಕರಿಂಗ್ ಮಾಡೋದಕ್ಕೆ. ಹಂಗಿದ್ದವಂತವನು ನೋಡಿ, ಇವತ್ತು ಸತ್ಸಂಗವನ್ನ ನಾನೇ ನಡ್ಸ್ಕೊಡ್ತೀನಿ, ಆಮೇಲೆ ಬೆಳಿಗ್ಗೆ ಮಾರ್ಗದರ್ಶನ ಧ್ಯಾನವನ್ನು ಮಾಡ್ತೀನಿ. ತುಂಬಾ ಜನಕ್ಕೆ ಗುಲ್ಬರ್ಗದವರ್ಗು ನಾನು, ಯಾರು ನಮ್ಗೆ ಒಂದು ಫೋನ್ ಮಾಡ್ತಾರೆ ಅವ್ರಿಗೆ ಕರೆ ಮಾಡಿ ಮತ್ತೆ ನೀವು ಧ್ಯಾನ ಮಾಡಿ ಬಿಡ್ಬೇಡಿ, ಏನ್ ಅನುಭವ ಆಗ್ತಿದೆ ಅಂತೇಳಿ ಹೊಸಬ್ರು ಬರೋ ಅಂತವ್ರಿಗೆ ಆ ಜೂಮ್ ಅಲ್ಲಿ ಯಾರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ಅವ್ರಿಗೆಲ್ಲ ಹೇಳ್ತಾ ಇಡೀ ಕರ್ನಾಟಕವನ್ನ ಧ್ಯಾನ ಜಗತ್ತು ಮಾಡ್ಬೇಕು. ಇನ್ನೊಂದು ಮೇಡಮ್, ಪತ್ರಿಜಿ ಸರ್ ಹೇಳದಲ್ಲ ಮೇಡಮ್, 2095 ವರ್ಗು ಇರ್ಬೇಕು ಅಂತ, ಆ ಸರ್ ಜೊತೆಲಿ ನಾನು ಇರ್ಬೇಕು ಅಂತಕ್ಕಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಮೇಡಮ್. ಓಕೆ ಸರ್, ಡನ್ ಸರ್, ಸೂಪರ್. ನೀವ್ ಅನ್ಕೊಂಡ ತಕ್ಷಣ ಅಲ್ಲಿ ಮ್ಯಾನಿಫೆಸ್ಟ್ ಆಗ್ಬಿಡ್ತದ. ಅದೇ ಅಲ್ಲ ನಮ್ ಥಾಟ್ ಪವರ್ ಗಿರೋ ಎನರ್ಜಿ, ನಮ್ಮ ಆಲೋಚನೆ ಸೃಷ್ಟಿಕರ್ತ. ಅದೇ ಅಂತಾರಲ್ಲ, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತೇಳಿ. ಈಗ ನೀವು ಸರ್ ಜೊತೆ ಇರ್ಬೇಕು ಅಂದಾಗ ಸರ್ ಜೊತೆ ಏನೇನ್ ಕೆಲ್ಸ ಮಾಡ್ಬೇಕು ಅದೆಲ್ಲ ಮಾಡ್ಬೇಕು ಅಂತಂದು ಗಟ್ಟಿ ನಿರ್ಧಾರ ತಗೊಂಡಿದ್ದೀರಾ. 2095 ವರೆಗೆ ಇರ್ಬೇಕು, ಜೊತೆಗೆ ಕೆಲ್ಸ ಮಾಡ್ಬೇಕು. ಎಲ್ಲ ಸಂಕಲ್ಪಗಳು ಪತ್ರಿ ಸರ್ ಸಂಕಲ್ಪವೇ, ನಮ್ಮ ಸಂಕಲ್ಪ ಅಂತೇಳಿ ನಡಿಬೇಕು ಅನ್ನೋ ಒಂದು ದೊಡ್ಡ ನಿರ್ಧಾರವನ್ನ ತಗೊಂಡಿದ್ದೀರಾ. ಅದು ಇಷ್ಟು ಕಡಿಮೆ ಅವಧಿಯಲ್ಲಿ 8 ತಿಂಗಳಲ್ಲಿ ನೀವು ಇಷ್ಟು ಜ್ಞಾನವನ್ನ ತಗೊಂಡಿದ್ದೀರಾ ಅಂದ್ರೆ ರಿಯಲಿ ವಂಡರ್ಫುಲ್ ಸರ್. ಏಕೆಂದ್ರೆ ಒಂದು ಮಂಡಲ ಬರೀ ನಮಗೆ ಆಸನ ಸಿದ್ಧಿಗೋಸ್ಕರನೇ ನಡೆಯುತ್ತೆ. ನಾವ್ ಕುತ್ಕೊಂಬೇಕು. ಈಗ ಧ್ಯಾನ ಅಂದ್ರೆ ಎಲ್ಲ ಗೊತ್ತಿರುತ್ತೆ, ಧ್ಯಾನ ಮಾಡ್ಬೇಕಂದ್ರೆ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಶರೀರಕ್ಕೆ ಸಾಥ್ ಕೊಟ್ಟು, ಅದು ಬರೀ ಧ್ಯಾನ ಅನ್ನೋ ಪದನ ಅರ್ಥ ಮಾಡ್ಕೊಂಡು ಕೂಡ್ಬೇಕಂದ್ರೆ ಒಂದ್ ಮಂಡಲ ಆಗುತ್ತೆ. ಹಾಗೆ ನೀವು ಈ 8 ತಿಂಗಳಲ್ಲಿ ಧ್ಯಾನ ಮಾಡ್ತಾ, ಆಸನ ಸಿದ್ಧಿ ಮಾಡ್ತಾ, ಸ್ವಾಧ್ಯಾಯ ಮಾಡ್ತಾ, ಪ್ರಚಾರ ಮಾಡ್ತಾ, ಸರ್ ಏನೇನ್ ಹೇಳ್ತಾರೆ ಎಲ್ಲವನ್ನೂ ಮಾಡ್ತಾ ಇದ್ದೀರಾ. ಇನ್ನ ಏನು ಹೇಳೋದ್ ಬೇಕಿಲ್ಲ, ಹೋಲ್ ರಮೇಶ್ ಸರ್ ಹತ್ರ ಕಾಣ್ತಾ ಇದೆ. ಈಗ ಇದೇ ತರ ಈ 100 ರಮೇಶ್ ಸರ್ ಅವರು ಆಗ್ಬೇಕು ಈ ಒಂದ್ ಭೂಮಿ ಮೇಲೆ. 100 ಜನ ಇದೇ ತರ ಇಷ್ಟು ವೇಗವಾಗಿ ಮಾಡ್ತಾ, ನೀವು ಇನ್ನೊಂದ್ ಹೇಳಿದ್ರಿ ಸರ್,
ಎಷ್ಟು ಫಾಸ್ಟ್ ಆಗಿ ಮಾಡೋದಲ್ಲ, ಆರ್ತಿ ಮೇಡಮ್ ಅವ್ರು ಕೇಳಿದ್ರು ಎಲ್ಲಿವರೆಗೆ ನೀವು ಧ್ಯಾನ ಮಾಡ್ತೀರಿ ಅಂದ್ರೆ ಕೊನೆ ಉಸಿರುವರೆಗೆ ಇರೋವರೆಗೆ ಧ್ಯಾನ ಮಾಡಿ. ಅದು ಬಹಳ ಬಹಳ ನನ್ಗೆ ಇಷ್ಟವಾಯ್ತು ಸರ್ ನಿಮ್ಮ ಮಾತು. ಈಗಂತೀವಿ ಏನಪ್ಪ ಲಾಕ್ಡೌನ್ ಇರೋವರೆಗೆ ಮಾಡ್ತೀನಿ ಆಮೇಲೆ ನೋಡಮ್ಮ ಅನ್ನೋರು ಇರ್ತಾರೆ. ಆಮೇಲೆ ಇನ್ನೊಂದ್ ಸ್ವಲ್ಪ ಜನ ಏನಂತಾರ, ಈಗ ಮೂರ್ ತಾಸ್ ಟೈಮ್ ಸಿಕ್ಕದಪ್ಪ ಆಮೇಲೆ ಎಲ್ಲ ಆ ಕೆಲ್ಸ ಈ ಕೆಲ್ಸ ಇರ್ತಾವ ಅವಾಗ ಆಗಲ್ಲ ಅಂತ ಅನ್ನೋರು ಇರ್ತಾರೆ. ಬಟ್ ನೀವ್ ಅಲ್ಲಿ ಕೂಡ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇಡಮ್ ಇವತ್ತಿನವರೆಗೂ ನೋಡಿ ಒಂದು ದಿನ ಮಿಸ್ ಮಾಡಿಲ್ಲ ಮೇಡಮ್. ಫ್ಯಾಮಿಲಿನ ಕರ್ಕೊಂಡು ಲಾಕ್ಡೌನ್ ಮುಂಚೆ ಮೈಸೂರು ಟ್ರಿಪ್ ಹೋದೆ, ಅಲ್ಲಿ ಒಂದ್ ಒಂದ್ 3 ದಿನ ಸ್ಟೇ ಆದ್ವಿ. ಅಲ್ಲೂ ಸಹ ಲಾಡ್ಜಲ್ಲೇನೆ ಬೆಳಗ್ಗೆ ಎದ್ದು ಜೂಮ್ ಅಲ್ಲಿ ಜಾಯ್ನ್ ಆಗಿ ಮೇಡಮ್ ಕೇಳಿದ್ರು, ಏನ್ ಸರ್ ಯಾವ್ದೋ ಹೊಸ ಜಾಗದಲ್ಲಿ ಇದ್ದೀರಾ ಅಂತ. ಇಲ್ಲ ಮೇಡಮ್ ಫ್ಯಾಮಿಲಿ ಟ್ರಿಪ್ ಬಂದಿದ್ದೀವಿ, ಇಲ್ಲೇ ಮಾಡ್ತಾ ಇದ್ದೀನಿ ಅಂದೆ. ಆಮೇಲೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ನಡ್ಕೊಂಡಿದೆ ಮೇಡಮ್, ಅದು 22 ಕಿಲೋಮೀಟರ್ ಏನಾಗುತ್ತೆ. ಅಲ್ಲಿ ಟವರ್ ಸಿಗಲ್ಲ, ಬಟ್ ಅಲ್ಲೂ ಸ್ಟೇ ಇದ್ದೆ. ಬಟ್ ಬೆಳಿಗ್ಗೆ ಧ್ಯಾನ ಮಿಸ್ ಆಗುತ್ತಲ್ಲ ಅಂತೇಳಿ ಅದೇನೋ ನಮ್ಮ ಪತ್ರಿಜಿಯ ಒಂದು ಕೃಪೆನೇನೋ, ಅಲ್ಲೂ ಜಾಯ್ನ್ ಆಗಿ ಅವತ್ತೂ ಧ್ಯಾನ ಮಾಡಿದ್ದೀನಿ ಮೇಡಮ್. ಇವತ್ತಿನವರೆಗೂ ಒಂದು ದಿನಾನು ಮಿಸ್ ಮಾಡಿಲ್ಲ ಮೇಡಮ್. ಇಂತ ಒಂದು ಅವಕಾಶ ನನಗೆ ನಾನು ಇರೋವರೆಗೂ ಸಿಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಮೇಡಮ್. ಸಿಗ್ಲಿ ಅಲ್ಲ ಸರ್, ಸಿಕ್ಕ ಬಿಟ್ಟಿದೆ, ಇನ್ನ ನಡ್ಕೊಂಡು ಹೋಗ್ರಿ ಅಷ್ಟೇ. ಮೇಡಮ್ ನನ್ಗೆ ನೋಡಿ ಇವತ್ತು ಸತ್ಯ ಹೇಳ್ತೀನಿ, ಇಲ್ಲಿ ಮುಂದೆ ಕೂತಿದ್ದೀನಿ, ನನಗೆ ನಾನ್ ವೆಜ್ ಅಡುಗೆ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಮೇಡಮ್. ಓ ನಾನೇನ್ ಅನ್ಕೊಂಡಿದ್ದೆ, ಇನ್ನು ನನಗೆ 13 ವರ್ಷ ಇದೆ ಮೇಡಮ್ ರಿಟೈರ್ಡ್. ಒಳ್ಳೆ ಹೋಟ್ಲು ಅಡುಗೆ ಎಲ್ಲ ಮಾಡಿ ಒಂದು ಮಾರುತಿ ವ್ಯಾನ್ ತಗೊಂಡು ಎಲ್ಲಾರು ತಿಂಡಿಗಳು ಕೊಟ್ರೆ ಸಾಕು, ನನ್ನ ಜೀವನ ಆಗುತ್ತೆ ರಿಟೈರ್ಡ್ ಆದ್ಮೇಲೆ ಅಂತ ಭಾವಿಸಿದೆ ಮೇಡಮ್. ಯಾವ ಒಂದು ಗಳಿಗೆಯಲ್ಲಿ ನನಗೆ ಕಾಲಿಟ್ನೋ, ಈಗ ಯಾವತ್ತು ರಿಟೈರ್ಡ್ ಆಗ್ತೀನ ಅವತ್ ಬೆಳಗಿಂದ ಪೂರ್ತಿ ಧ್ಯಾನ ಪ್ರಚಾರಕ್ಕೆ, ಎರಡನೇ ಒಂದು ಉದ್ಯೋಗ ಮೇಡಮ್. ಓ ಅಂದ್ರೆ 13 ವರ್ಷ ಮುಂಚೆನೆ ನಿಮಗೆ ತಯಾರಿ ಮಾಡೋಕೆ ಬಂದ್ಬಿಟ್ಟಿದೆ ಅದು, ಇನ್ನ ನೆಕ್ಸ್ಟ್ ನೀವ್ ಇರೋಕೆ ಸರ್. ಅಡಿಗೆನು ಮಾಡಿ ಸರ್, ಅದೇನ್ ನಿಮ್ ಕನಸಿದೆ ವ್ಯಾನ್ ಇಟ್ಟ ಅಡಿಗೆ ಮಾಡಿ, ಆದ್ರೆ ಶಾಖಾಹಾರಿ ಅಡಿಗೆ ಮಾಡಿ ಇದು ಮಾಡ್ರಿ ಸರ್. ಸಾತ್ವಿಕ್ ರೆಸಿಪಿಗಳನ್ನ ನೀವು ಬಿಡ್ತಾ ಹೋಗಿ ಪತ್ರಿಜಿ ಸರ್ ರೆಸಿಪಿನ. ನಿಮ್ಮ ಒಂದು ಏನು ಅದು ಕನಸಿದೆ ವ್ಯಾನ್ ಅದು ಫುಡ್ ಟ್ರಕ್, ಅದ್ರಲ್ಲಿ ಈ ತರ ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ರಿ ಸರ್. ಒಂದು ಧ್ಯಾನ, ಒಂದು ಪುಸ್ತಕ, ಒಂದು ಊಟ, ಎಲ್ಲವನ್ನೂ ಒಂದೇ ಕಡೆ ಸಿಗುತ್ತೆ ರಮೇಶ್ ಸರ್ ಅವ್ರ ಫುಡ್ ಟ್ರಕ್ ನಲ್ಲಿ. ಹೌದು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ಏನಾಗಿದೆ ಅಂದ್ರೆ ನನಗೇನು ರಿಟೈರ್ಡ್ ಆದ್ಮೇಲೆ ಏನಪ್ಪ ಮಾಡ್ಬೇಕು ಅನ್ನೋ ಇದೆ ಅಲ್ಲ ಮೇಡಮ್, ಇವತ್ತಿಂದನು ನನಗೆ ಮಾಡುವಷ್ಟು ಕೆಲಸ ಇದೆ ಮೇಡಮ್. ಡಿಪಾರ್ಟ್ಮೆಂಟ್ ಅಲ್ಲೂ ಮಾಡ್ಬೋದು, ಹೊರಗಡೆ ಬೆಳಗ್ಗೆ ಎದ್ದಾಗಿಂದ 9 ಗಂಟೆವರೆಗೂ ಇಲಾಖೆ ಕೆಲಸ ಜೊತೆಗೆ ಡೈಲಿ ಆದ್ರೂ ನಾನು ಕಾಲ್ ಮಾಡಿದ್ರೆ ನಂಗೆ ಸಮಾಧಾನ ಇರಲ್ಲ ಮೇಡಮ್. ಸಂಜೆ ವಾಕ್ ಮಾಡ್ಬೇಕಾದ್ರು ಯಾರ್ದಾದ್ರೂ ಒಂದ್ ನಂಬರ್ಗೆ ಇವತ್ತು ನೀವು ಧ್ಯಾನ ಮಾಡಿದ್ರಲ್ಲ ಏನ್ ಅನ್ಸ್ತು, ಹೊಸಬ್ರು ಯಾರಾದ್ರೂ ಜಾಯ್ನ್ ಆಗ್ತಾರಲ್ಲ ಮೇಡಮ್, ಅವ್ರನ್ನ ಕೇಳಿ ನೋಡಿ ನೀವು ಡೈಲಿ ಮಾಡಿ ಒಂದ್ 10 ಡೇಸ್ ವರ್ಗು ಮಾಡಿ ನೆಕ್ಸ್ಟ್ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ ಅಂತೇಳಿ. ಮೇಡಮ್ ಸರ್ ನಮ್ಗೆ ಹೆಂಗೆ ನಮ್ಮಲ್ಲಿ ಎನರ್ಜಿ ತುಂಬಿದ್ದಾರೆ ಅಂದ್ರೆ, ನಾವ್ ಎಷ್ಟು ಜನದ ಹತ್ರ ಮಾತಾಡ್ತೀವಿ ಇದ್ರ ಬಗ್ಗೆ ಅಷ್ಟು ನಮ್ಮಲ್ಲಿ ಎನರ್ಜಿ ಇದೆ ಮೇಡಮ್. ನಿದ್ದೆ ಮಾಡಂಗಿಲ್ಲ, ಊಟ ಮಾಡಂಗಿಲ್ಲ, ನಾನು ಒಂದು ದಿನಕ್ಕೂ ನನ್ನ ಸರ್ವಿಸ್ ಅಲ್ಲಿ ಉಪವಾಸ ಇದ್ದಾನಲ್ಲ ಮೇಡಮ್. ನಾನ್ ಮೊನ್ನೆ ಜೂಮ್ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದೆ ಮೇಡಮ್, ನನಗೆ ಚಿಕ್ಕ ಮಗುವಲ್ಲಿ ಕತ್ತೆ ಹಾಲು ಕುಡಿಸಿದಾರಂತೆ ಮೇಡಮ್ ನಮ್ಮ ತಾಯಿ, ಚೆನ್ನಾಗಾಗ್ಲಿ ಅಂತ ಹೇಳಿ. ಹಾಗಾಗಿ ಅದು ಅವ್ರಿಗೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ಅಂತ ಬಟ್ ನಾನು ಕೇಳ್ಪಟ್ಟೆ. ಹಾಗಾಗಿ ನನ್ಗೆ ತುಂಬಾ ಹೊಟ್ಟೆ ಹಸಿವು ಆಗುದು ಮೇಡಮ್. 9 ಗಂಟೆ 9 ವರೆ ಆದ್ರೆ ಬೆಳಗ್ಗೆ ಟಿಫನ್ ಇಲ್ದ್ರೆ ಇರಕ್ ಆಗ್ತಿರ್ಲಿಲ್ಲ. ಇವತ್ತು ಬೆಳಗ್ಗೆಯಿಂದ ಸಂಜೆ ವರ್ಗುನು ಏನು ಇಲ್ದ ಉಪವಾಸ ಮಾಡ್ತೀನಿ, ಅದು ತಿಂಗಳಿಗೆ 2 ಸರಿ ಉಪವಾಸ ಮಾಡ್ತೀನಿ. ಏನು ಅದೇ ಸರ್ ಏಕಾದಶಿ ಒಮ್ಮೆ ಮಾಡ್ತೀನಿ ಅಂದ್ರೆ ಗ್ರೇಟ್, ಒಳ್ಳೇದಾಯ್ತು ಸರ್, ಒಳ್ಳೆ ನಿರ್ಧಾರನ ತಗೊಂಡಿದ್ರ. ಎಸ್ ಮೇಡಮ್, ಒಂದು ದಿನಕ್ಕೂ ನಾನು ರಾತ್ರಿ ನಿದ್ದೆ ಕೆಟ್ಟವನಲ್ಲ ಮೇಡಮ್. ಈಗ ಹುಣ್ಣಿಮೆ ದಿನ ಪೂರ್ತಿ ಧ್ಯಾನ ಮಾಡ್ತೀನಿ, ನನಗೆ ಬೆಳಗ್ಗೆ ನಿದ್ದೆ ಮಾಡ್ಬೇಕು ಅನ್ಸಲ್ಲ ಮೇಡಮ್. ಬೆಳಗ್ಗೆ ಮಾಮೂಲಿ ಡ್ಯೂಟಿ ಇರುತ್ತೆ, ವರ್ಕ್ ಮಾಡ್ತೀನಿ. ಹಾಗಾಗಿ ಆ ಪತ್ರಿಜಿ ಸರ್ ನಮ್ಗೆ ಎಷ್ಟು ಎನರ್ಜಿ ತುಂಬಿದ್ದಾರೆ ಅಂದ್ರೆ, ಅದನ್ನ ನಾವು ಎಷ್ಟು ಜನಗಳಿಗೆ ಹಂಚ್ತೀವಿ, ಎಷ್ಟು ಜನಗಳ ಹತ್ರ ನಾವ್ ಇದ್ರ ಬಗ್ಗೆ ಮಾತಾಡ್ತೀವಿ, ನಮ್ಮಲ್ಲಿ ಸ್ಟೋರೇಜ್ ಆಗ್ತಾನೆ ಇದೆ ಮೇಡಮ್, ತುಂಬತಾನೆ ಇದೆ. ಈ ಸಂದರ್ಭದಲ್ಲಿ ನಾವು ಸರ್ಗೆ ಎಷ್ಟು ನಮನಗಳನ್ನ ಸಲ್ಲಿಸಿರೋ ಸಾಧ್ಯ ಮೇಡಮ್. ಇಲ್ಲಿ ಕಲ್ಯಾಣ ಯಾರ್ದಾಯ್ತು ಸರ್? ಈಗ ಇಲ್ಲಿ ಪತ್ರಿ ಸರ್ ಕಲ್ಯಾಣ ಆಯ್ತಾ, ನಮ್ಮ ಕಲ್ಯಾಣ ಆಯ್ತಾ? ನಮ್ಮ ಕಲ್ಯಾಣ ಆಯ್ತು ಮೇಡಮ್. ನಿಜವಾಗ್ಲೇ ಸರ್, ಇದನ್ನ ಎಲ್ಲಾರು ತಿಳ್ಕೊಂಡ್ಬಿಟ್ರೆ ಆಯ್ತು, ನಾವು ಪತ್ರಿ ಸರ್ಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ, ನಮಗೂ ನಮ್ಮ ಜೀವನ ಉದ್ಧಾರಕ್ಕೋಸ್ಕರ ನಾವು ಮಾಡ್ತಾ ಇದೀವಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಅದ್ಭುತವಾಗಿ ನಿಮ್ಮ ಅನುಭವನ ಹಂಚ್ಕೊಂಡಿದ್ದೀರಾ ನಮ್ಮ PMC ಕನ್ನಡ ಚಾನೆಲ್ ನಲ್ಲಿ. ಹಾಗೆ ನಿಮ್ಮ ಒಂದು ಧ್ಯಾನದ ಪ್ರಯಾಣ ಇದೇ ತರ ಸಾಗ್ತಾ, ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡ್ತಾ, ಹೆಚ್ಚು ಹೆಚ್ಚು ಪ್ರಚಾರವನ್ನ ಮಾಡ್ತಾ, ಧ್ಯಾನವನ್ನ ಮಾಡ್ತಾ,
ಆರೋಗ್ಯವನ್ನ ಎಲ್ಲರಿಗೂ ತಿಳಿಸ್ತಾ ಹೋಗ್ಬೇಕು ಅಂತ ಕೇಳ್ಕೊಂತ ನಾನು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ ಸರ್. ಥ್ಯಾಂಕ್ ಯು ಮೇಡಮ್. ನಾನು ನನ್ನ ಎಲ್ಲಾ ಹೊಸ ಧ್ಯಾನ ಬಂಧುಗಳಿಗೆ ಹೇಳ್ತಕ್ಕಂಥದ್ದಿಷ್ಟೇ, ದಯಮಾಡಿ ನನ್ನ ಎಲ್ಲಾ ಆತ್ಮ ಬಂಧುಗಳಲ್ಲಿ ನೀವು ಯಾರೂನುವೆ ಧ್ಯಾನಕ್ ಬಂದಿದ್ದೀವಿ, ನಾವು ಎಲ್ಲ ಪರಿಪೂರ್ಣ ಆಗ್ಲಿಲ್ಲ, ನಾನು ಯಾವುದೇ ಒಂದು ಹಂತಕ್ಕೆ ಹೋಗ್ಲಿಲ್ಲ ಅಂತಕ್ಕಂತ ಭಾವನೆ ಬೇಡ. ನೀವು ಫಸ್ಟ್ ಕುತ್ಕೊಳ್ಳೋದ್ ಕಲೀರಿ. ಈಗ ನಾನು ಇಷ್ಟು ವಯಸ್ಸಾದ್ಮೇಲೆ ಒಂದು ಜಾಗದಲ್ಲಿ ಅರ್ಧ ಗಂಟೆ ಒಂದ್ ಗಂಟೆ ಕುತ್ಕೊಂತೀನಿ, 8 ಅವರ್ 9 ಅವರ್ ಕುತ್ಕೊಂತೀನಿ ಅಂದ್ರೆ ಅದೊಂದು ಸಾಧನೆನೆ. ನೀವು ದಯಮಾಡಿ ಮೊದಲಿಗೆ ನಿಮ್ಮ ಧ್ಯಾನದ ಸ್ಥಿತಿ ಏನಾಗುತ್ತೋ ಬಿಡುತ್ತೋ, ನೀವು ಮೊದಲು ಅರ್ಧ ಗಂಟೆ ಒಂದ್ ಗಂಟೆ ನೀವು ಕೂತ ಜಾಗದಲ್ಲಿ ಕುತ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೇನೆ ನಿಧಾನಕ್ಕೆ 10 ನಿಮಿಷ, ಅರ್ಧ ಗಂಟೆ, ಒಂದ್ ಗಂಟೆ, ನಿಮ್ ಕೈಲಿ ಎಷ್ಟೊತ್ತು ಸಾಧ್ಯವಾಗುತ್ತೋ ಹಾಗೆ ಒಂದೇ ದಿನನೇ ನೀವು 1 ಗಂಟೆ 2 ಗಂಟೆ ಮಾಡಿ ಇದನ್ನ ಡಿಸ್ಕಂಟಿನ್ಯೂ ಮಾಡಕ್ ಹೋಗ್ಬೇಡಿ. ಪ್ರಾಕ್ಟಿಸ್ ಮಾಡಿ. ನಾವು ಇದನ್ನ ಮಾಡ್ಬೇಕು, ಮಾಡ್ತೀನಿ, ಫಸ್ಟ್ ನಾನು ಕುತ್ಕೊಂತೀನಿ, ನನ್ನಲ್ಲಿರ್ತಕ್ಕಂಥ ಆಲೋಚನೆಗಳನ್ನ ಕ್ರಮೇಣ ಕಡಿಮೆ ಮಾಡ್ಕೊಂತೀನಿ, ಒಂದೇ ದಿನಕ್ಕೆ ಕಡಿಮೆ ಆಗಲ್ಲ, ಕ್ರಮೇಣ ಕಡಿಮೆ ಮಾಡ್ಕೊಂತೀನಿ ಅಂತಕ್ಕಂತ ಒಂದು ಭರವಸೆನ ಇಟ್ಕೊಂತ ನಮ್ಮ ಇಡೀ ಕರ್ನಾಟಕ ಏನ್ ಸರ್ ಒಂದು ಆಶಯ ಇದೆ ಎಲ್ರುನುವೆ ಧ್ಯಾನ ಜಗತ್ತಾಗ್ಬೇಕು, ಪಿರಮಿಡ್ ಜಗತ್ತಾಗ್ಬೇಕು, ಶಾಖಾಹಾರ ಜಗತ್ತಾಗ್ಬೇಕು ಅಂತದ್ದು, ಅದನ್ನ ನಾವೆಲ್ಲರೂ ಸೇರಿ ಕರ್ನಾಟಕದ ಜನತೆ ನೆರವೇರಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಗೆ ನಾನು ಈ ಒಂದು ಅವಕಾಶ ಮಾಡಿಕೊಟ್ಟಂತ ಪತ್ರಿ ಸರ್ಗೂ ಹಾಗೆ ಈ PMC ಕನ್ನಡ ಚಾನೆಲ್ಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸರ್, ಇನ್ನೊಂದು ವಿಷಯ ಸರ್, ನೀವು ಧ್ಯಾನದಲ್ಲಿ ನಿಮ್ಗೆ ಅನುಭವ ಆತರ ಏನಾದ್ರೂ ಆಗ್ತಾ ಇದೆ ಸರ್? ಇಲ್ಲ ಮೇಡಮ್. ಓಕೆ, ಅನುಭವ ಏನು ಇಲ್ಲ ಅಂದ್ರೂ ಕೂಡ ನಿಮ್ಮಲ್ಲಿ ಎಲ್ಲ ಒಳಗಡೆಯಿಂದ ಬರ್ತಾ ಇದೆ ಕೆಲ್ಸ. ಏನ್ ಪುಸ್ತಕ ಓದ್ಬೇಕು, ಏನ್ ಮಾಡ್, ಕೆಲವ್ರು ಅಂತಿರ್ತಾರೆ ಸರ್, ನಾನು ಈಗ 5 ತಿಂಗಳಿಂದ ಧ್ಯಾನ ಮಾಡಕತ್ತೀನಿ, ನನಗೇನು ಅನುಭವ ಆಗ್ತಾ ಇಲ್ಲ, ಯಾರ್ಯಾರಿಗೆ ಏನೇನೋ ಆಗ್ತಾ ಇದೆ, ಆತರ ನಿಮ್ಗೆ ಏನಾದ್ರೂ ಕಳವಳ ಅನಿಸ್ತಾ, ಇಲ್ಲ ನೀವು ಯಾವ ತರ ಉತ್ತರನ ಕಂಡ್ಕೊಂಡ್ರಿ? ಮೇಡಮ್ ನಾನು ಕೂತಾಗ ನನಗೆ ಫಸ್ಟ್ ನಾನು ಅನ್ಕೊಳ್ಳೋದು ಯಾವ್ದೇ ಮೇಡಮ್, ಈ ದಿನ ನಾನು ಸಂತೋಷವಾಗಿರ್ಲಿ, ನನ್ನಿಂದ ಬೇರೆಯವ್ರ ಮನ್ಸಿಗೆ ನೋವಾಗ್ದಂಗೆ ಇರ್ಲಿ ಅಂತ ಹೇಳಿ ನಾನು ಬೆಳಿಗ್ಗೆ ಕೂತು ಧ್ಯಾನ ಮಾಡೋವಾಗ ಅನ್ಕೊಂತೀನಿ ಮೇಡಮ್. ಅದೇ ನನಗೆ ಸಂಜೆವರೆಗೂ ಕಾಪಾಡುತ್ತೆ. ಆಮೇಲೆ ಮೊದಲಿಗೆ ಯಾರನ್ನ ಏನೇನ ಅಂದ್ರೆ ಇಮಿಡಿಯೇಟ್ ರಿಯಾಕ್ಷನ್ ಮಾಡ್ತೀನಿ ಮೇಡಮ್, ನನ್ನ ಸೋಲ್ ಒಪ್ಕೊಳ್ಳೋ ಅಂತ ಇದಕ್ಕೆ ಇರ್ತಿರ್ಲಿಲ್ಲ. ಈಗ ಯಾರು ಏನ್ ಅನ್ಕೊಂಡ್ರು ತಲೆ ಕೆಡಿಸ್ಕೊಳ್ಳಲ್ಲ ಮೇಡಮ್, ಒಂದ್ 2 ನಿಮಿಷ ಅವ್ರು ಅಂದಿದ್ದು ಬಿಡು, ನಾನು ಯಾಕೆ ಅವ್ರಿಗೆ ರೆಸ್ಪಾನ್ಸ್ ಮಾಡ್ಬೇಕು ಅಂತ ನನ್ನಲ್ಲೇ ಒಂದು ಅರಿವು ಉಂಟಾಗಿದೆ ಮೇಡಮ್. ಅಲ್ಲ ಸರ್, ಧ್ಯಾನದ ಅನುಭವ ಯಾವ ತರ ಇದೆ ಸರ್? ಈಗ ಕೆಲವರು ನಾನ್ ಧ್ಯಾನ ಕುತ್ಕೊಂಡಿನಿ, ನಂಗೆ ಏನು ಕಾಣಿಸ್ತಾ ಇಲ್ಲ, ಏನು ಬರ್ತಾ ಇಲ್ಲ, ಕೆಲವರು ಈಗ ಎನರ್ಜಿ ಫ್ಲೋ ಆಗ್ತಾ ಇದೆ ಅಂತಾರ, ಕೆಲವ್ರಿಗೆ ನನ್ಗೆ ಅದು ಕಾಣಿಸಿದೆ, ಪ್ರಕೃತಿ ಕಾಣಿಸಿದೆ, ಗಿಡ ಮರಗಳು ಕಾಣಿಸ್ಯವ ಅಂತಿರ್ತಾರ. ಈಗ ನಿಮ್ಗೆ ಆತರ ಇಲ್ಲ ಅಂದಾಗ ನೀವು ಯಾವ ತರ ಒಂದು ಇದನ್ನ ತಗೊಂಡ್ರಿ ಸರ್? ಈಗ ಕೆಲವ್ರು ಕೇಳ್ತಾ ಇರ್ತಾರ ಸರ್, ನಾನು 5 ತಿಂಗಳಾಯ್ತು ಬಂದು ನನಗೇನು ಅನುಭವ ಇಲ್ಲ, ನಾನ್ ಮಾಡಕತ್ತಿನೇ ಇಲ್ಲ, ಅದಕ್ಕೆ ನೀವು ನಿಮ್ಮ ಒಂದು ಉತ್ತರ ಏನಿದೆ ಸರ್? ಮೇಡಮ್ 2 ವರ್ಷ 3 ವರ್ಷ ಆಗಿರೋರು ಕಾಲ್ ಮಾಡಿ ಕೇಳ್ತಾರೆ, ಸರ್ ನೀವು 8 ತಿಂಗಳಲ್ಲಿ ಇಷ್ಟೊಂದೆಲ್ಲ ಮಾಡಿದ್ರಲ್ಲ, ಹೆಂಗ್ ಸಾಧ್ಯ ಆಯ್ತು, ನಮ್ಗೇನು ಅನಿಸ್ತಾನೆ ಇಲ್ವಲ್ಲ, 8 ವರ್ಷದಿಂದ ಮಾಡ್ತಾ ಇದ್ದೀವಿ. ಮೇಡಮ್ ನೀವು ಎಷ್ಟು ಮಾಡ್ತೀರಾ ಅಂದ್ರೆ ಬೆಳಗ್ಗೆ 1 ಗಂಟೆ ಸರ್, ಮತ್ತೆ ಇನ್ನು ಟೈಮ್ ಸಿಗಲ್ಲ ಸರ್ ಅಂತಾರೆ. ಮೇಡಮ್ ನಾನು ಮಿನಿಮಮ್ ಡೈಲಿ 4 to 5 ಅವರ್ ಕಂಟಿನ್ಯೂಸ್ ಮಾಡ್ತೀನಿ ಮೇಡಮ್. ಯಾವ ಟೈಮ್ ಸಿಕ್ಕಿದ್ರು ಆ ಟೈಮ್ ಅಲ್ಲಿ ನಾನು ಧ್ಯಾನಕ್ಕೋಸ್ಕರನೇ ಬಳಸ್ಕೊತೀನಿ. ಹಾಗಾಗಿ ನನ್ನಲ್ಲಿ ಏನು ಈಗ ಥರ್ಡ್ ಡೇ ಇರ್ಬೋದು, ಅಸ್ಟ್ರಲ್ ಟ್ರಾವೆಲ್ ಇರ್ಬೋದು, ಆ ಥರದ್ದು ಏನು ಆಗ್ತಿದ್ರುನುವೆ, ಬಟ್ ನಾನು ಒಂದು ಅಸ್ತಿತ್ವವನ್ನು ಕಂಡುಕೊಂಡಿದ್ದೀನಿ, ಒಬ್ಬ ಧ್ಯಾನಿಯಲ್ಲಿ ಇರ್ತಕ್ಕಂಥ ಗುಣಗಳನ್ನ ಬೆಳೆಸ್ಕೊಂಡಿದ್ದೀನಿ ಮೇಡಮ್. ಅದನ್ನಂತೂ ನಾನು ಹಾರ್ಟ್ಲಿ ಹೇಳ್ತೀನಿ. ನಿಮ್ಮ ಇಂಟ್ಯೂಷನ್ ಇಂದ ನೀವು ಕೆಲಸ ಮಾಡ್ತಾ ಇದ್ದೀರಾ ಸರ್, ಫೈನಲ್ ಆನ್ಸರ್. ನಿಮ್ಮ ಇಂಟ್ಯೂಷನ್ ಏನು ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಗೊತ್ತಾಗಿದೆ ಮೇಡಮ್. ಆಮೇಲೆ ಇನ್ನೂ ಒಂದು ಮೇಡಮ್, ಈಗ ನೋಡಿ ನನ್ನ ಒಂದು ಈ 2020ಕ್ಕೂ 2021ನೇ ಒಂದು ಕೊರೋನಾಗೆ ಒಂದು ಎಕ್ಸಾಂಪಲ್. ಈಗ ಮೊದಲು ಏನಾದ್ರೂ ಆ ಒಂದು ಬಾಡಿ ವೇಕೆಂಟ್ ಆದ್ರೆ ಫೋಟೋ ಹಾಕಿದ್ರೆ ಭಯ ಆಗ್ತಿತ್ತು. ಬೆಳಗ್ಗೆ ನಾನು ವಾಟ್ಸಪ್ ಅಲ್ಲಿ ಮತ್ತೆ ಫೋಟೋಗಳು ನೋಡಿದ್ರೆ ಅಯ್ಯೋ ಏನಪ್ಪಾ ಅಂತ. ಈಗ 2021ರಲ್ಲಿ ಒಂದು ದಿನಕ್ಕೆ 10 ರಿಪ್ ರಿಪ್ ಅಂತ ಹಾಕಿದ್ರು ಮೇಡಮ್. ನಾನು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಒಬ್ರಿಗೂ ನಾನು ರಿಪ್ ಅಂತ ಹಾಕಿಲ್ಲ. ಬಟ್ ನನಗೂ ಅನ್ಸಿದೆ ಮೇಡಮ್, ಓ ನಾನು ಇಲ್ಲಿ ಶಾಶ್ವತ ಅಲ್ಲ, ಏನಕ್ಕೆ ನಾನು ಅಂದೆ. ಎಷ್ಟು ನನಗೆ ಈ ನನ್ನ ಒಂದು ಜೀವದ ಅರಿವು ಆಗಿದೆ ಅಂದ್ರೆ ತಲೆನೇ ಕೆಡಿಸ್ಕೊಂತ ಇಲ್ಲ ಮೇಡಮ್. ನಾಳೆ ಬೆಳಗ್ಗೆ ನಾನು ಹೋಗಕ್ಕೂ ರೆಡಿ. ಬಟ್ ಇರ್ಬೇಕು, ಇರೋವರೆಗೂ ಧ್ಯಾನ ಕಲಿಸ್ಬೇಕು, ಧ್ಯಾನ ಮಾಡಿಸ್ಬೇಕು. ಬಟ್ ಈ ದೇಹಕ್ಕೋಸ್ಕರವಾಗಿ ಅಂಟ್ಕೊಂಡಿರೋ ಅಂತ ಗುಣ ಹೊರಟಾಗಿದೆ ಮೇಡಮ್. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ದೇಹಕ್ಕೆ ಅಂಟ್ಕೊಂಡಿಲ್ಲ. ಇದ್ರ ಲೆಕ್ಕಕ್ಕೆ ನೋಡಿದ್ರೆ ಸರ್, ನೀವು 100 to 1000% ಎಲ್ಲವನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಇಷ್ಟು ವೇಗವಾಗಿ. ಅದಕ್ಕೆ ಸರ್ ಹೇಳಿರೋ ಮಾತು ಯಾವು ಸುಳ್ಳು ಅಲ್ಲೇ ಅಲ್ಲ, ಲೇಟ್ ಬಂದವರೆಲ್ಲ ಲೇಟೆಸ್ಟ್, ಲೇಟ್ ಬಂದವರೆಲ್ಲ ಡೈಮಂಡ್,
ಲೇಟ್ ಬಂದವರೆಲ್ಲ ಜೀನಿಯಸ್ ಅಂತ ಇರ್ತಾರೆ. ಇಲ್ಲಿ ಲೇಟು ಗೀಟ್ ಅಲ್ಲ ಸರ್, ಲೇ ಎಷ್ಟು ನಿಧಾನ ಬಂದು ಅಷ್ಟು ವೇಗವಾಗಿ ನೀವು ಎಲ್ಲವನ್ನ ತಿಳ್ಕೊಂಡು ಮಾಡ್ತಾ ಇದ್ದೀರಾ, ತುಂಬಾ ಧನ್ಯವಾದ. ನಿಮ್ಮ ಮೂಲಕ ಎಷ್ಟೋ ಜನಕ್ಕೆ ಧ್ಯಾನವನ್ನ ಹಬ್ಬುತ್ತಾ ಇದೆ, ನೀವು ಧ್ಯಾನವನ್ನ ಹಂಚ್ತಾ ಇದ್ದೀರಾ. ನಿಮ್ಮ ಮೂಲಕ ಎಷ್ಟೋ ಜನರು ಅವರವರ ಜೀವನದಲ್ಲಿ ತಾವು ಕೂಡ ಸುಧಾರಣೆಯನ್ನ ಕಂಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ಸರ್. ನಮಸ್ತೆ ಎಲ್ಲ ವೀಕ್ಷಕರಿಗೆ, ಧನ್ಯವಾದ. ಇಷ್ಟು ಹೊತ್ತು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ನೀವು ಈವ ರಮೇಶ್ ಸರ್ ಅವರ ಅನುಭವ ಜ್ಞಾನದಲ್ಲಿ ಅನುಭವ ಹಂಚಿಕೆಯನ್ನ ನೀವು ವೀಕ್ಷಿಸಿದಿರಾ. ನೋಡಿ ಆತ್ಮೀಯರೇ, ಧ್ಯಾನದಿಂದ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ಜೀವನದಲ್ಲಿ. ನಾವು ಒಂದು ಒಂದು ಒಪ್ಪತ್ತು ಊಟವನ್ನ ಬಿಡಬೇಕು ಅಂದ್ರೆ ನಾವು ಹಿಂದೆ 24 ಗಂಟೆಯಿಂದ ಆಲೋಚನೆ ಮಾಡ್ತಾ ಇರ್ತೀವಿ, ನಾಳೆ ಬಿಡಬೇಕು, ನಾಳೆ ಉಪವಾಸ ಮಾಡ್ಬೇಕು ಅಂತೇಳಿ. ನೋಡಿ ಒಂದು ಒಪ್ಪತ್ತು ಊಟಕ್ಕೆ ನಾವು ಅಷ್ಟು ಆಲೋಚನೆ ಮಾಡಿದಾಗ ಅವರು ಮಾಂಸಾಹಾರಿಂದ ಶಾಖಾಹಾರಿ ಆಗಕ್ಕೆ ಒಂದು ಕ್ಷಣ ಕೂಡ ಅವರಿಗೆ ಇದಾಗ್ಲಿಲ್ಲ. ಒಂದು ಕ್ಷಣದಲ್ಲಿ ಅವರು ಬದಲಾವಣೆ ಹೊಂದಿದ್ರು. ಇದೇ ಇರೋದು ಧ್ಯಾನಕ್ಕೆ ಶಕ್ತಿ. ಧ್ಯಾನ ಏನ್ ಮಾಡುತ್ತೆ? ಜ್ಞಾನ ನಮ್ಮಲ್ಲಿ ಇರುತ್ತೆ, ಜ್ಞಾನದ ಜೊತೆ ಈ ಧ್ಯಾನದ ಶಕ್ತಿ ಕೂಡಿಕೊಂಡಾಗ ಅಲ್ಲಿ ಆಚರಣೆಯಲ್ಲಿ ಸಿದ್ಧತೆ ಆಗ್ತೀವಿ ನಾವೆಲ್ಲರೂ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಈ ಒಂದು ಚಾನೆಲ್ ನ ವೀಕ್ಷಿಸಿದವರಾಯ್ತು, ಈ ಚಾನೆಲ್ ನ ಇನ್ನೊಬ್ರಿಗೆ ಹೇಳ್ತಾ ಹೋಗಿ. ಏಕೆಂದ್ರೆ ಇಲ್ಲಿ ಧ್ಯಾನ ಮಾಡ್ತಾ ಧ್ಯಾನದ ಶಕ್ತಿ ನಿಮ್ಗೆಲ್ಲರಿಗೂ ಗೊತ್ತು. ಈಗ ಚಾನೆಲ್ ನೋಡ್ತಾ ಇದ್ದೀರಿ ಅಂದ್ರೇನೆ ನೀವು ಧ್ಯಾನದಲ್ಲಿ ಇದ್ದಾಗೆ ಧ್ಯಾನದ ಬಗ್ಗೆ ತಿಳ್ಕೊಬೇಕನ್ನೋ ಆಸಕ್ತಿಯಿಂದನೇ ನೀವೆಲ್ಲರೂ ನೋಡ್ತಾ ಇದ್ದೀರಾ, ವೀಕ್ಷಿಸ್ತಾ ಇದ್ದೀರಾ. ಇದರ ಜೊತೆ ನೀವು ಈ ಒಂದು ಒಂದು ಕೆಲಸವನ್ನ ಒಂದು ತಿಳ್ಕೊಳ್ಳಿ, ಅಥವಾ ನಿಮ್ಮ ಒಂದು ಆಸೆ ಅಂತ ತಿಳ್ಕೊಳ್ಳಿ, ಒಂದು ಸಂಕಲ್ಪನ ಅನ್ಕೊಳ್ರಿ, ಒಂದು ಜಗತ್ತಿಗೆ ಕಲ್ಯಾಣ ಆಗ್ಲಿ ನನ್ನಿಂದ ಅನ್ಕೊಂಡು ಈ ಒಂದು ಚಾನೆಲ್ ನ ಎಲ್ಲರಿಗೆ ಹೇಳ್ತಾ ಹೋಗಿ, ಹಬ್ಬಿಸ್ತಾ ಹೋಗಿ. ಚಾನೆಲ್ ಅಂದ್ರೆ ಚಾನೆಲ್ ಅಲ್ಲ, ಚಾನೆಲ್ ನಲ್ಲಿರುವ ಧ್ಯಾನ ಜ್ಞಾನ ಸಜ್ಜನ ಸಾಂಗತ್ಯ ಸ್ವಾಧ್ಯಾಯ ಇವು ಎಲ್ಲರಿಗೂ ಸಿಗ್ಲಿ ಅಂತ ಹೇಳ್ತಾ, ನೀವು ಕೂಡ ಧ್ಯಾನ ಮಾಡಿ ಧ್ಯಾನವನ್ನ ಇನ್ನೊಬ್ರಿಗೆ ಕಲ್ಸಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ PMC. ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೋ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್.